सत्यनाथ स्टोर्स ब्रह्मावरा, भीमा ज्वेलर्स, आदर्श आस्पत्रे सुपर स्पेशलिटी सेंटर उडुपी, परिवर्तना कोटा, जीएम विद्यानिकेतन पब्लिक स्कूल ब्रह्मावरा मत्तु गिरिजा हेल्थ केयर एंड सर्जिकल्स। नमस्कार वीक्षकरे, डिबेट अवर गे स्वागत। नानु प्रगति एस पुत्रन। बेके बेकु, न्याय बेकु, इवत्तु नावु डिबेट अवर नल्ली मातनाडुत्तिरुवंतह विचार। हागाद्रे यारु न्यायक्कागि होराड्ता इद्दारे, एनु न्याय बेकु अवरिगे अन्नुवंत प्रश्ने तम्मल्लि मूडिरुवंतद्दु सहज। सो इवत्तिन कार्यक्रमदल्लि नावु इदर बग्गेने चर्चे माड्ता इद्देवे। सो इदर बग्गे मातनाडलिक्के नम्म जोते इद्दारे गोपाले कोट्यार, राष्ट्रीय उपाध्यक्षरु, ಮಾಹಿತಿ ಸೇವಾ ಸಮಿತಿ ಮತ್ತು ಮಾಸ್ ಇಂಡಿಯಾ ಎನ್ಜಿಒ। ಮೊದಲದಾಗಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್। ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ। ನಮಸ್ತೆ। ಹಾಗೆ ವೀಕ್ಷಕರೇ, ಈ ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆ ಮಾಡಬಹುದು। ಇವತ್ತು ನಾವು ಮಾತನಾಡುತ್ತಿರುವಂತಹ ವಿಚಾರ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡುವ ನೌಕರರ ಒಂದು ಹಕ್ಕಿನ ಬಗ್ಗೆ, ಅವರು ಎದುರಿಸುತ್ತಿರುವಂತಹ ಸಮಸ್ಯೆಗಳ ಬಗ್ಗೆ, ಹಲವಾರು ವರ್ಷಗಳಿಂದ ಅವರು ಇಟ್ಟಿರುವಂತಹ ಬೇಡಿಕೆಗಳ ಬಗ್ಗೆ ಇವತ್ತು ನಾವು ಮಾತನಾಡ್ತಾ ಇದ್ದೇವೆ। ಇದೇ ಕುರಿತಾಗಿ ನಾಳೆ ಒಂದು ಮುಷ್ಕರ ಕೂಡ ನಡೆಯಲಿಕ್ಕೆ ಇದೆ। ಅದರ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಗೋಪಾಲಯ್ಯ ಕೋಟ್ಯಾರ್ ಅವರು ಮಾಹಿತಿಯನ್ನು ಹಂಚಿಕೊಳ್ತಾರೆ। ಅದೇ ರೀತಿ ನಿಮಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಮಾತನಾಡಬೇಕಾಗಿದ್ರೆ ನಮ್ಮ ಟಿವಿ ನಂಬರ್ಗೆ ಕರೆ ಮಾಡಬಹುದು। ಸರ್, ನಾಳೆ ಒಂದು ಬೃಹತ್ ಮುಷ್ಕರ ಇದೆ ಅನ್ನುವಂಥದ್ದು ನಮಗೆ ತಿಳಿದು ಬಂದಿದೆ। ಅದಕ್ಕಿಂತ ಮುಂಚೆ ನಾನು ನೀವು ಏನು ನಾಳೆ ಒಂದು ಹೋರಾಟ ಅಥವಾ ಏನು ಧರಣಿ ಅಥವಾ ಮುಷ್ಕರ ಏನು ಮಾಡ್ತಾ ಇದ್ದೀರಿ, ಅದಕ್ಕಿಂತ ಮುಂಚೆ ನಾನು ಗುತ್ತಿಗೆದಾರರ ಬಗ್ಗೆ ನಾನು ಮಾತಾಡ್ತೀನಿ। ಗುತ್ತಿಗೆದಾರ ಅಂತ ಹೇಳಿದರೆ ಯಾರು, ಗುತ್ತಿಗೆದಾರ ಅಂತ ಹೇಳಿದರೆ ಏನು? ಗುತ್ತಿಗೆದಾರ ಇಂಗ್ಲೀಷಲ್ಲಿ ಕಾಂಟ್ರಾಕ್ಟ್ ಅಂತ ಹೇಳ್ತೇವೆ, ಕನ್ನಡದಲ್ಲಿ ಗುತ್ತಿಗೆದಾರ ಅಂತ। ಇನ್ನು ಇಂಗ್ಲೀಷ್ ವರ್ಡಲ್ಲಿ ಔಟ್ಸೋರ್ಸಿಂಗ್ ಎಂಪ್ಲಾಯರ್, ದರ್ ಇಸ್ ಎ ಒಂದು ಮಾಲೀಕರು ಇರ್ತಾರೆ, ಕೆಲಸದವರು ಇರ್ತಾರೆ। ಮಾಲೀಕರಂದರೆ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಯಾವಾಗ್ತದೆ ಅವರು ಮಾಲೀಕರಾಗ್ತಾರೆ। ಈಗ ಏನಾಗಿದೆ, 1972 ನಮ್ಮ ಭಾರತ ಸರ್ಕಾರ ಕಾಂಟ್ರಾಕ್ಟ್ ಲೇಬರ್ ಅಂತ ಮಾಡಿದರು, ಕಾನೂನು ತಂದರು। ಅದರಿಂದ ಏನಾಗಿದೆ, ಮ್ಯಾಕ್ಸಿಮಮ್ ಗೌರ್ಮೆಂಟ್ ಆಗಲಿ ಪ್ರೈವೇಟ್ ಆಗಲಿ ಕಾಂಟ್ರಾಕ್ಟ್ಗೆ ಕೆಲಸ ಕೊಡ್ತಾರೆ। ಅವರು ಅವ್ರದ್ದು ಡ್ಯೂಟಿ ಮ್ಯಾನ್ ಪವರನ್ನು ಮಾಡಿಕೊಡೋದು, ಯಾವ್ಯಾವ ಕೆಲಸಕ್ಕೆ ಯಾವ್ಯಾರು ಬೇಕು ಅಂತ ಅವ್ರು ಮಾಡೋದು, ಅದಕ್ಕೆ ಕಾಂಟ್ರಾಕ್ಟ್ ಲೇಬರ್ ಹೇಳ್ತೇವೆ, ಔಟ್ ಸೋರ್ಸಿಂಗ್ ಎಂಪ್ಲಾಯ್ ಹೇಳ್ತೇವೆ। ಗುತ್ತಿಗೆದಾರರಲ್ಲಿ ಅಡಿಯಲ್ಲಿ ಕೆಲಸ ಮಾಡೋದು ಕಂಪನಿ ಒಂದೇ, ಆದರೆ ಅಲ್ಲಿ ಪವರ್ ಇರೋದು ಔಟ್ ಸೋರ್ಸಿಂಗ್ ಕಾಂಟ್ರಾಕ್ಟರಿಗೆ, ಅವರನ್ನು ನೀಡೋದು, ಅವರನ್ನು ತೆಗೆಯೋದು ಎಲ್ಲ ಅವರೇ ಮಾಡ್ತಾರೆ, ಆದರೆ ಕೆಲಸ ಮಾಡೋದು ಕಂಪನಿಗಾಗಿ, ಸರ್ಕಾರಕ್ಕಾಗಿ। ಅದಕ್ಕಾಗಿ ನಮ್ಮದು ಮಾಹಿತಿ ಸೇವಾ ಸಮಿತಿ ಗುತ್ತಿಗೆದಾರ ಎಂಬ ವರ್ಡನ್ನು ತೆಗೆದು ಅವರಿಗೆ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಕೊಡಬೇಕೆಂಬ ಹೋರಾಟ ನಾನು 5-6 ವರ್ಷದಿಂದ ಮಾಡ್ತಾ ಇದ್ದೆ। ಈಗಂತೂ ಈಗ ಕೋವಿಡ್ ಆದ ನಂತರ ಎಷ್ಟೋ ಗುತ್ತಿಗೆದಾರರಲ್ಲಿ ಕೆಲಸ ಮಾಡುವವರ ಕೆಲಸ ಹೋಗಿದೆ, ಎಷ್ಟೋ ಜನ ಸುಸೈಡ್ ಮಾಡಿದರು, ಯಾಕಂದರೆ ಅವ್ರಿಗೆ ಸಂಬಳ ಸಿಗ್ತಿರ್ಲಿಲ್ಲ, ಕೆಲಸ ತೆಗೆದರೆ ಅವ್ರಿಗೆ ಗ್ರ್ಯಾಜ್ಯುಟಿ ಸಿಗ್ತಿರ್ಲಿಲ್ಲ। ಈ ಪರಿಸ್ಥಿತಿಯನ್ನು ನೋಡಿ ನಾನು ಸೀನಿಯರ್ ಸಿಟಿಜನ್ ಆಗಿ ಮಾಹಿತಿ ಸೇವಾ ಸಮಿತಿಯ ಮೂಲಕ ಮಾನವನ ಹಕ್ಕು, ಇದು ಮಾನವನ ಹಕ್ಕು ನಮಗೆ ಬೇಕಂತ, ಯಾವುದೇ ಟ್ರೇಡ್ ಯೂನಿಯನ್ ಹಕ್ಕು ನಾನು ಕೇಳೋದಿಲ್ಲ, ಇದೆಲ್ಲವೂ ಮಾನವನ ಹಕ್ಕು, ಕಾನ್ಸ್ಟಿಟ್ಯೂಷನಲ್ಲಿ ಮಾನವನ ಹಕ್ಕಿಗೆ ಇರುವಂಥದ್ದು ಏನುಂಟು ಅದು ನಮಗೆ ಬೇಕು ಅಂತ ನಾನು ಹೋರಾಟಕ್ಕೂ ಇಳಿದಿದ್ದೇನೆ। ಇದು 5-6 ವರ್ಷದಿಂದ ನಾನು ಮಾಡ್ತಾ ಇದ್ದೇನೆ। ಅದಕ್ಕಾಗಿ ಜನರು, ಕೆಲಸಗಾರರು ಮುಂದೆ ಬರಬೇಕು, ಕೆಲಸಕ್ಕೆ ನೀವು ಪ್ರತಿಭಟನೆಗೆ ಬಂದರೆ ಕೆಲಸ ತೆಗೆದಾಕ್ತಾರೆ ಅದು ಖಂಡಿತ, ಆದರೆ ನೀವು ಬರಬೇಕಾಗಿಲ್ಲ, ನಿಮ್ಮ ಮಿಸ್ಸಸ್ ಕೆಲಸ ಮಾಡದೇ ಇರ್ಬೋದು, ನಿಮ್ಮ ಮಕ್ಕಳು ಕೆಲಸ ಮಾಡದೇ ಇರ್ಬೋದು, ಅಂಥವ್ರು ಬಂದು ಇಂಥ ಮುಷ್ಕರಕ್ಕೆ ಸಹಾಯ ಮಾಡಿದರೆ ಖಂಡಿತವಾಗಿ ನಾವು ಗೆಲ್ಲುವುದರಲ್ಲಿ ಏನೂ ತೊಂದರೆ ಇಲ್ಲ। ಮತ್ತೆ ಏನು ಬೇಕಾದ್ರೆ ನಾವು ಅದನ್ನು ಇವತ್ತು ನಿಮ್ಮ ಮುಂದೆ ಇಡ್ತೇವೆ, ಗುತ್ತಿಗೆಯಲ್ಲಿ ಕೆಲಸ ಮಾಡೋರು ರೆಗ್ಯುಲರೈಸ್ ಆಗಲೇಬೇಕಂತ। ರೆಗ್ಯುಲರೈಸ್ ಅಂದರೆ ಏನು, ಈಗ ಗುತ್ತಿಗೆಯಲ್ಲಿ ಒಂದು ಎಕ್ಸ್ ವೈ ಕಂಪನಿ ಮಾಡ್ತಾರೆ, ಅವರು ಒಂದು 100 ಜನ ಕೆಲಸ ಕೊಡ್ತಾರೆ, ಅವರು ಆ ಗುತ್ತಿಗೆಯನ್ನು ಪ್ರತಿ ವರ್ಷ ಚೇಂಜ್ ಮಾಡ್ತಾರೆ, ಆದರೆ ಕೆಲಸ ಎಲ್ಲಿ ಮಾಡ್ತಾರೋ ಆ ಕೆಲಸವನ್ನು ಯಾರೂ ಚೇಂಜ್ ಮಾಡಲಿಲ್ಲ। ಆದ್ದರಿಂದ ಇದು ಗುತ್ತಿಗೆದಾರ ಎಂಬ ವರ್ಡನ್ನೇ ತೆಗೆದು ಯಾಕೆ ನೀವು ಡೈರೆಕ್ಟ್ ಮಾಡಬಾರ್ದು ಅಂತ ನಂದೇ ಒಂದೇ ಕ್ವಶನ್। ಸರ್ಕಾರದ ಮುಂದೆ ಅದನ್ನು ಹೇಳ್ತೆ, ನಾನು ಸೀನಿಯರ್ ಸಿಟಿಜನ್ ಆಗಿ ದೇಶದಲ್ಲಿ ಟ್ರೇಡ್ ಯೂನಿಯನ್ ಅಲ್ಲಿ ತುಂಬಾ ಕೆಲಸ ಮಾಡಿದೆ, ಇವತ್ತು ಏನು ಹೋಟೆಲ್ ವರ್ಕರ್ ಇರ್ಬೋದು ಅವರಿಗೆ ESA ಪ್ರೊವಿಡೆಂಟ್ ಫಂಡ್ ನನ್ನ ಗುರು ಜಾರ್ಜ್ ಫೆರ್ನಾಂಡಿಸ್ ಒಟ್ಟಿಗೆ ಸೇರಿ ಹೋರಾಟ ಮಾಡಿ ಅವ್ರಿಗೆ ತೆಗೆಸ್ಕೊಟ್ಟಿದ್ದೇವೆ, ಅವರಿಗೂ ಗ್ರ್ಯಾಜ್ಯುಟಿಯನ್ನು ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ದೇವೆ। ಆದರೆ ಇವತ್ತು ಅಂಥದ್ದೆಲ್ಲ ಯಾವುದೇ ಟ್ರೇಡ್ ಯೂನಿಯನ್ಗಳು ಇಲ್ಲ, ವರ್ಕರ ಬಗ್ಗೆ ಹೋರಾಟ ಮಾಡೋಕ್ಕೆ ಯಾರೂ ಬರೋದಿಲ್ಲ। ಅದಕ್ಕಾಗಿ ನಾನು ಕೆಲವು ವರ್ಷಗಳಿಂದ ಇದೇ ಉಡುಪಿ ಕ್ಷೇತ್ರದಲ್ಲಿ ಇದು ESA ಇರ್ಬೋದು, ಪ್ರೊವಿಡೆಂಟ್ ಫಂಡ್ ಇರ್ಬೋದು, ಅದರ ಬಗ್ಗೆ ಹೋರಾಟ ಮಾಡಿ ಜನರಿಗೆ ನ್ಯಾಯವನ್ನು ಕೊಡಿಸಿದ್ದೇನೆ। ಈಗ ನಂದು ಇದು ಕಡೆಯದಾಗಿಯೂ ಏನಂದರೆ, ಈಗ
ನಾಳೆ ದಿವಸ ಬೆಳಗ್ಗೆ 8 ಗಂಟೆಗೆ ಸರಿಯಾಗಿ ನನ್ನ ಗುರುಗಳಾದ ಜಯಪ್ರಕಾಶ್ ನಾರಾಯಣ್ ಹಾಗೂ ವಿನೋಬಾವೆ ಅವರ ನನ್ನ ಗುರು ಅವರ ಹೆಸರು ಹೇಳ್ಕೊಂಡು ನಾನು ಉಪವಾಸ ಸತ್ಯಾಗ್ರಹವನ್ನು ಕೈಕೊಳ್ಳುತ್ತೆ ಏನೇ ಬರಲಿ ಎಲ್ಲಿವರೆಗೆ ನ್ಯಾಯ ಸಿಕ್ಕೋದಿಲ್ಲ ಅಲ್ಲಿವರೆಗೆ ನಾನು ಹೋರಾಟ ಮಾಡುತ್ತೆ ನಾಳೆ ಒಂದು ದಿವಸದ ಹಂಗರ್ ಸ್ಟ್ರೈಕ್ ಮಾಡುತ್ತೆ ಅನಂತರ ಇಡಿ ಕರ್ನಾಟಕದ ಡಿಸ್ಟ್ರಿಕ್ಟ್ ವೈಸ್ ಹೋಗಿ ಪ್ರತಿ ಒಂದೊಂದು ದಿವಸದ ಹಂಗರ್ ಸ್ಟ್ರೈಕ್ ಮಾಡಿ ಜೂನ್ ವರೆಗೆ ನಂದು ಕಂಪ್ಲೀಟ್ ಈ ಪ್ರತಿಭಟನೆ ಆಗ್ತದೆ ಗುತ್ತಿಗೆದಾರರ ವರ್ಕರ್ ಬಗ್ಗೆ ಅನಂತರ ಅದಕ್ಕೂ ನಮಗೆ ಏನು ಫಲ ಸಿಕ್ಕಲಿಲ್ಲ ಅಂತ ಆದರೆ ರಾಮಲೀಲಾ ಮೈದಾನಕ್ಕೆ ಹೋಗಿ ಸಂಪೂರ್ಣ ಕ್ರಾಂತಿ ಯಾವುದು ಜಯಪ್ರಕಾಶ್ ನಾರಾಯಣ ಮಾಡಿದಾರ ಅದರ ಫುಲ್ ಅನ್ನು ಕಂಪ್ಲೀಟ್ ಮಾಡಿ ಸಂಪೂರ್ಣ ಕ್ರಾಂತಿ ದೇಶದಲ್ಲಿ ತರುವುದಕ್ಕಾಗಿ ಹೋರಾಟ ಮಾಡುತ್ತೆ ಓಕೆ ನಾಳೆ ನೀವು ಅಂದ್ರೆ ಹೋರಾಟ ಮಾಡ್ತೆ ಅಂತ ಹೇಳ್ತಾ ಇದ್ದೀರಾ ಸೋ ನಿಮ್ಮ ಜೊತೆ ಯಾರಾದರೂ ಇದ್ದಾರಾ ನಿಮಗೆ ಬೆಂಬಲ ನಿಮ್ಮ ಬೆಂಬಲಕ್ಕೆ ಅಥವಾ ನೀವು ಒಬ್ಬರೇ ನಾವು ಅಂದ್ರೆ ವರ್ಕಿಂಗ್ ಕ್ಲಾಸ್ ಬರಬಹುದು ನಮ್ದು ಏನು ಬರುವುದು ಬಿಡುವುದು ಅವರ ಇಷ್ಟ ನಮ್ಮ ಇಷ್ಟ ಅಲ್ಲ ಆದರೆ ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡೋದಕ್ಕೆ ನಾನು ಎಷ್ಟೋ ಹೋರಾಟ ಮಾಡಿದೆ ಜನರು ಬಂದಿದ್ದಾರೆ ನಾಳೆನೂ ಕೆಲವು ಬೆಳಿಗ್ಗೆ 10-20 ಜನ ಬರ್ತಾರೆ ಸಾಧಾರಣ 11 ಗಂಟೆ ಒಳಗೆ 500 ಜನ ಖಂಡಿತ ಬರ್ತಾರಂತ ಉಂಟು ಇಲ್ಲಿ ಗುತ್ತಿಗೆಯಲ್ಲಿ ಕೆಲಸ ಮಾಡುವವರು ಅವರ ಫ್ಯಾಮಿಲಿಗಳು ಎಲ್ಲರೂ ಬರ್ತಾರಂತ ಆಶ್ವಾಸನೆ ಕೊಟ್ಟಿದ್ದಾರೆ ನಾವು ಯಾವುದೇ ಪ್ರಚಾರ ಮಾಡೋಕ್ಕೆ ಹೋಗಲಿಲ್ಲ ನಮ್ಮದು 8 ಡಿಮಾಂಡ್ಗಳನ್ನು ಇಟ್ಟುಕೊಂಡು ನಾನು ಹೋರಾಟ ಮಾಡ್ತೇವೆ ಆದರೆ ಎಲ್ಲಿವರೆಗೆ ಡಿ ಸಿ ಬಂದು ನಮ್ಮ ಹತ್ರ ಮೆಮೊರಾಂಡಮ್ ತೆಕ್ಕೊಳ್ಳೋದಿಲ್ಲ ಅಲ್ಲಿವರೆಗೆ ನಾನು ನನ್ನ ಉಪವಾಸ ಸತ್ಯಾಗ್ರಹವನ್ನು ವಿಡ್ರಾ ಮಾಡೋದೇ ಇಲ್ಲ ಓಕೆ ಅದಕ್ಕಿಂತ ಮುಂಚೆ ನಮಗೆ ಈಗ ಗುತ್ತಿಗೆದಾರರ ಅಡಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಗೊತ್ತಾಗಬೇಕು ಅವರು ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಯಾವ ಕಾರಣಕ್ಕಾಗಿ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಸೊ ಮೊದಲಾಗಿ ನಾನು ಕೇಳುವಂಥದ್ದು ಏನೆಲ್ಲ ಸಮಸ್ಯೆಗಳು ಇಷ್ಟು ತನಕ ಅವರು ಅನುಭವಿಸ್ತಾ ಇದ್ದಾರೆ ಅಂತ ನೋಡಿ ಗುತ್ತಿಗೆದಾರರಲ್ಲಿ ಕೆಲಸ ಮಾಡೋದರಲ್ಲಿ ಎರಡು ರೀತಿ ಇರ್ತದೆ ಒಬ್ಬ ಕ್ಲಾರ್ಕ್ ರೆಗ್ಯುಲರ್ ಎಂಪ್ಲಾಯಿ ಆಗಿ ಕೆಲಸ ಮಾಡ್ತಾ ಅವನಿಗೆ ಇವತ್ತಿನ ದಿವಸ 15 ವರ್ಷ ಕೆಲಸ ಮಾಡಿದರೆ ಅವನ ಸ್ಯಾಲರಿ ಈಗ 30-35 ಸಾವಿರ ಇರ್ತದೆ ಅವನು ರಿಟೈರ್ಡ್ ಆದಾಗ ಅವನಿಗೆ ಪೆನ್ಷನ್ ಬರ್ತದೆ ಗೌರ್ಮೆಂಟಲ್ಲಾದರೆ ಈ ಪ್ರೈವೇಟಲ್ಲಾದರೆ ಅವನಿಗೆ ಗ್ರ್ಯಾಜುಯಿಟಿ ಅಂತ ಬರ್ತದೆ ಇಲ್ಲಿ ಗುತ್ತಿಗೆದಾರರಲ್ಲಿ ಕೆಲಸ ಮಾಡುವವರು ಅವರು ರೆಗ್ಯುಲರ್ ಎಂಪ್ಲಾಯಿ ಅಲ್ಲ ಟೆಂಪರರಿ ಎಂಪ್ಲಾಯಿ ಅಂತ ಕೆಲವರು ಕನ್ಸಿಡರ್ ಮಾಡ್ತಾರೆ ಆದರೆ ತಪ್ಪು ಯಾಕಂದರೆ ಒಬ್ಬ ಡ್ರೈವರ್ ಆಗಲಿ ಕ್ಲಾರ್ಕ್ ಆಗಲಿ ಒಂದು ಆಫೀಸಲ್ಲಿ ಒಬ್ಬ ಕ್ಲಾರ್ಕ್ ಇದ್ದ ಅವ ಯೂಸ್ ಮಾಡುವ ಪೆನ್ನು ಸೇಮ್ ಬುಕ್ಕು ಸೇಮು ಲ್ಯಾಂಗ್ವೇಜು ಸೇಮ್ ಅದೇ ರೆಗ್ಯುಲರ್ ಎಂಪ್ಲಾಯಿ ಮಾಡೋದು ಸೇಮ್ ಹಾಗಾದರೆ ತಾರತಮ್ಯ ನೀವು ಯಾಕೆ ಮಾಡ್ತೀರಿ 8 ಗಂಟೆ ಇವರು 6 ಗಂಟೆ ಕೆಲಸ ಮಾಡೋದಾದರೆ ಗುತ್ತಿಗೆಯಲ್ಲಿ ಕೆಲಸ ಮಾಡೋರು 8 ಗಂಟೆ ಮಾಡದೆ ಅವ್ರನ್ನ ಬಿಡೋದಿಲ್ಲ ಅವ್ರು ಮಾಡಿಯೇ ಹೋಗ್ಬೇಕು ಕೆಲವು ಸತಿ 10-11 ಗಂಟೆ ಇದು ಮಾಡ್ತಾರೆ ಫಾರ್ ಎಕ್ಸಾಂಪಲ್ ವಾಣಿಜ್ಯ ಇಲಾಖೆಯಲ್ಲಿ 590 ಡ್ರೈವರ್ಸ್ಗಳಿದ್ದಾರೆ ರೆಗ್ಯುಲರ್ ಎಂಪ್ಲಾಯಿ ಡ್ರೈವರಿಗೆ 32 ಸಾವಿರ ಕೊಡ್ತಾರೆ ಅದೇ ಡ್ರೈವರಿಗೆ ಗುತ್ತಿಗೆದಾರರಲ್ಲಿ ಕೆಲಸ ಮಾಡುವವರಿಗೆ ಟೋಟಲ್ ಮಿನಿಮಮ್ ಏಜ್ ಪ್ರಕಾರ 12,000 ಚಿಲ್ಲರೆ ಕೊಡ್ತಾರೆ ಇ ಎಸ್ ಎಲ್ ಕಟ್ ಮಾಡಿ ಅವ್ರಿಗೆ ಸಿಕ್ಕೋದು 10,000 ಹಾಂ ಈ ಗುತ್ತಿಗೆ ಇಷ್ಟೇ ಅಲ್ಲ ತಾರತಮ್ಯ ಹೇಗೂ ಉಂಟು ನಮ್ಮದು ಡಿಮಾಂಡ್ ಸರ್ಕಾರದ ಮೇಲೆ ಈವನ್ ಸುಪ್ರೀಂ ಕೋರ್ಟ್ ಈಗಾಗಲೇ ಇದು ಮಾಡಿದೆ ಏನಂದರೆ ತಾರತಮ್ಯ ಇರಬಾರ್ದು ಸಮಾನ ವೇತನ ಎಲ್ರಿಗೂ ಕೊಡಬೇಕು ಯಾವುದೇ ಸ್ಟೇಟ್ ಗೌರ್ಮೆಂಟ್ಗಳು ಇದನ್ನು ಮಾಡೋಕ್ಕೆ ತಯಾರಿಲ್ಲ ಯಾಕಂದರೆ ಈಗಲೇ ಅದು ಅಲ್ಲದೆ 2020 ಜೂನಲ್ಲಿ ಅಮೆಂಡ್ಮೆಂಟ್ ಆಫ್ ಲೇಬರ್ ಲಾ ಬಂದಿದೆ ಅದರ ಕ್ಲಾಸಲ್ಲಿ ಕ್ಲಿಯರ್ ಬರೆದಿದ್ದಾರೆ ಗುತ್ತಿಗೆದಾರರು 3 ವರ್ಷ ಕೆಲಸ ಮಾಡಿದರೆ ಅವರಿಗೆ ಗ್ರ್ಯಾಜುಯಿಟಿ ಕೊಡಬೇಕು ಅವ್ರಿಗೆ ಸಮಾನ ವೇತನವನ್ನು ಕೊಡಬೇಕು ವರ್ಕಿಂಗ್ ಅವರ್ಸ್ ಕೊಡಬೇಕು ಸೋಷಿಯಲ್ ಸೆಕ್ಯೂರಿಟಿ ಕೊಡಬೇಕು ಅಂತ ಈ ಎಲ್ಲ ಕಾನೂನು ಬಂದರೂ ಕೂಡ ನಮ್ಮ ಲೇಬರ್ ಡಿಪಾರ್ಟ್ಮೆಂಟ್ ಇದರ ಬಗ್ಗೆ ಯಾವುದೇ ವಿಚಾರವನ್ನು ಮಾಡೋಕ್ಕೆ ತಯಾರಿಲ್ಲ ಇವತ್ತು ಲಾಸ್ಟ್ 1 ವರ್ಷದಲ್ಲಿ ನಾನು ಕಡಿಮೆ ಅಂದರೆ 5,000 ಲೆಟರ್ಗಳನ್ನು ಬರೆದಿದ್ದೇನೆ ಪ್ರತಿಯೊಂದು ವಿಷಯದಲ್ಲಿ ನಾವು ಇಮಿಡಿಯೇಟ್ ತೆಕ್ಕೊಳ್ತೇವೆ ಅಂತ ಇವತ್ತಿನವರೆಗೆ ಯಾವುದೇ ಮಾಡಲಿಲ್ಲ ಅವರು ಅದಕ್ಕಾಗಿ ಬೇರೆ ಯಾವುದೇ ನನಗೆ ಅಲ್ಟರ್ನೇಟಿವ್ ಕಾಣಲಿಲ್ಲ ಈಗ ನಮ್ಮ ದೇಶದಲ್ಲಿ ಹೋರಾಟ ಮಾಡಬೇಕು ಒಂದೇ ಮೈದಾನಿಗಳಿಬೇಕು ಒಂದೇ ಉಪವಾಸ ಸತ್ಯಾಗ್ರಹ ನಾವು ಗಲಭೆ ಮಾಡುವವರಲ್ಲ ಮಾಹಿತಿ ಸೇವಾ ಸಮಿತಿ ಅಂದರೆ ಇನ್ಫಾರ್ಮೇಷನ್ ಕೊಡುವವರು ಮತ್ತು ನನ್ನ ಜೀವನದಲ್ಲಿ ನಾನು 14ನೇ ವರ್ಷದಲ್ಲಿ ಸೋಷಿಯಲ್ ಮೂಮೆಂಟಿಗೆ ಇಳಿದಿದ್ದೇನೆ ಯಾವುದೇ ವಿಷಯದಲ್ಲಿ ನಾವು ದಂಗೆ ಮಾಡೋಕ್ಕೆ ಹೋಗೋದಿಲ್ಲ ಜನರು ಸಪೋರ್ಟ್ ಮಾಡ್ತಾರಾ ಬಿಡ್ತಾರಾ ಅವರ ಇಚ್ಛೆ ಯಾಕಂದರೆ ನಾನು ರಾಜಕೀಯ ಪಕ್ಷದವಲ್ಲ ನಮಗೆ ಯಾವುದೇ ಪೊಲಿಟಿಕಲ್ ಸಪೋರ್ಟ್ ಇಲ್ಲ ನಮ್ಮ ಸಪೋರ್ಟ್ ಅಂದರೆ ಒಂದು ನ್ಯಾಷನಲ್ ಬಾಡಿ ಇದು ಇದರಲ್ಲಿ ನಾನು ಒಳ್ಳೆ ಕೆಲಸ ಮಾಡಿದ್ರಿಂದ ಕರ್ನಾಟಕದಲ್ಲಿ ತುಂಬ ಹೆಸರುಂಟು ಅದೇ ರೀತಿ ಮಹಾರಾಷ್ಟ್ರದಲ್ಲಿಯೂ ನನಗೆ ತುಂಬ ಹೆಸರುಂಟು ಎಷ್ಟೋ ಲಕ್ಷ ಜನರಿಗೆ ಹೆಲ್ಪ್ ಮಾಡಿದ್ದೇನೆ ಅದರಿಂದ ಪ್ರತಿಯೊಬ್ಬರೂ ನನ್ನ ಹತ್ರ ಬಂದರು ಸರ್ ನಮಗೆ ಏನಾದರೂ ಒಂದು ನ್ಯಾಯ ಕೊಡಿಸಿ ಅಂತ ಅದೇ ವಾಣಿಜ್ಯ ಇಲಾಖೆಯ ಡ್ರೈವರ್ಸ್ನ ಪರಿಸ್ಥಿತಿ ನೋಡಿದರೆ ಗುತ್ತಿಗೆದಾರರೇ ಅವರ ಸಂಬಳದಿಂದ 500 ರೂಪಾಯಿ ಚಾರ್ಜಸ್ ಅಂತ ಕಲೆಕ್ಟ್ ಮಾಡ್ತಾರೆ ಇದು ಯಾವುದೇ ಕಾನೂನಲ್ಲಿ ಇಲ್ಲ ನಮ್ಮ ಸಂಬಳದಿಂದ ಸೆಕ್ಷನ್ 49 ಆಫ್ ದ ಪೇಮೆಂಟ್ ಆಫ್ ವೇಜಸ್ ಆ್ಯಕ್ಟಲ್ಲಿ
ಕ್ಲಿಯರ್ ಬರೆದಿದ್ದಾರೆ, ಯಾವುದೇ ಡಿಡಕ್ಷನ್ ಗುತ್ತಿಗೆದಾರರಾಗಲಿ ಎಂಪ್ಲಾಯರ್ ಮಾಡುವ ರೈಟ್ ಇಲ್ಲ, ಪ್ರಾವಿಡೆಂಟ್ ಫಂಡ್ ಇಎಸ್ಎ ಬಿಟ್ಟರೆ ಅಲ್ಲಿ ಮಾಡಿದ್ದಾರೆ. ಇದರ ಬಗ್ಗೆ ನಾನು ಇದು ಮಾಡಿದೆ, ವಾಣಿಜ್ಯ ಕಮಿಷನರ್ ಆಗಲಿ ಐ ಎ ಎಸ್ ಆಫೀಸರ್ ಇದರ ಬಗ್ಗೆ ಯೋಚನೆಯೇ ಮಾಡಲಿಲ್ಲ. ಅದಕ್ಕಾಗಿ ನಾನು ಪಿಟಿಷನ್ ಹಾಕಿದೆ ಸುಪ್ರೀಂ, ಇದರಲ್ಲಿ ಈಗ ಅದು ಇನ್ಕ್ವೈರಿ ನಡೀತಾ ಉಂಟು, ಇದು ತಪ್ಪು, ಇದು ಮಾಡಬಾರ್ದು, ಯಾರು ಮಾಡಿದ್ದಾರ ಅವರಿಗೆ ಪನಿಷ್ಮೆಂಟ್ ಆಗಲೇಬೇಕಂತ. ಇದೇ ರೀತಿ ಗುತ್ತಿಗೆದಾರರಲ್ಲಿ ಕೆಲಸ ಮಾಡುವಾಗ ಫಾರ್ ಎಕ್ಸಾಂಪಲ್ ಒಂದು ಎಂಪ್ಲಾಯಿಗೆ ಸರ್ಕಾರ ಇಷ್ಟಂತ ಹಣ ಕೊಡ್ತದೆ. ಫಾರ್ ಎಕ್ಸಾಂಪಲ್ ಒಬ್ಬ ಕ್ಲಾರ್ಕಿಗೆ 22,000 ರೂಪಾಯಿ ಅಂತ ಗೌರ್ಮೆಂಟ್ ಬಜೆಟ್ ಮಾಡಿ ಕೊಡ್ತದೆ. ಅದರಲ್ಲಿ 10% ಕಮಿಷನ್ ಗುತ್ತಿಗೆದಾರರಿಗೆ ಹೋಗ್ತದೆ, 18% ಜಿ ಎಸ್ ಟಿ ಹೋಗ್ತದೆ, ಅನಂತರ ಸ್ವಲ್ಪ ಅವನಿಗೆ 4,000-5,000 ಗುತ್ತಿಗೆ ಸಾವಿರ ಹೊಡೆದು ಬಿಡ್ತಾರೆ. ನೆಟ್ ವರ್ಕರಿಗೆ ಸಿಕ್ಕೋದು, ಅವನ ಪ್ರೊವಿಡೆಂಟ್ ಫಂಡ್ ಇ ಎಸ್ ಎ ಕಾಂಟ್ರಿಬ್ಯೂಟ್ ಆದ ನಂತರ ಸಿಕ್ಕೋದು 10,500 ಮಾತ್ರ. ಹಾಗಾದ್ರೆ ಇಂಥ ಮೋಸ ಆಗ್ತಿದ್ರು ಕೂಡ ನಮ್ಮ ಸರ್ಕಾರ ಯಾಕೆ ಇದನ್ನು ಇದು ಮಾಡೋದಿಲ್ಲ? 10% ನಿಮ್ಗೆ ಕೊಡೋಕ್ಕೆ ಹಣ ಉಂಟು, 18% ಟ್ಯಾಕ್ಸ್ ಕಟ್ಟುವ ಇದು ಮಾಡ್ತೀರಿ. ಒಂದು ನಾನು ಸರ್ವೆ ಮಾಡಿದಾಗ ಕರ್ನಾಟಕ ಸರ್ಕಾರದಲ್ಲಿ 5,000 ಕೋಟಿಗಳಷ್ಟು ಹಣ ಗುತ್ತಿಗೆದಾರರಲ್ಲಿ ಖರ್ಚು ಮಾಡ್ತಾರೆ. ಅದನ್ನು ರೆಗ್ಯುಲರೈಸ್ ಮಾಡಿದರೆ 30% ಅಂದರೆ 1,500 ಕರೋಡಲ್ಲಿ ನೀವು ಎಲ್ಲವನ್ನು ಮೇಂಟೈನ್ ಮಾಡ್ಬೋದು. ಇದು ಸ್ಟೆಟಿಸ್ಟಿಕಲ್ ಅಂದರೆ 2016 ಒಬ್ಬರು ಕರ್ನಾಟಕದಲ್ಲಿ ಇಡಿ ಚೀಫ್ ಇದೆ ಲೇಬರ್ ಮಿನಿಸ್ಟರ್ ಬಂದಿದ್ದರು, ಅವರು ನಾವು ಮಾತಾಡೋದಕ್ಕೆ ಇದು ಕರೆಕ್ಟ್ ಅವರು ಹೇಳಿದರೆ ಈ ಗುತ್ತಿಗಾರರನ್ನು ತೆಗೆದರೆ ನಮ್ಗೆ ಇಷ್ಟು ಉಳಿತದೆ ದೇಶ ಕರ್ನಾಟಕಕ್ಕೆ ಅಂತ. ಆದರೆ ನಮ್ಮ ರಾಜಕೀಯ ಸಿಸ್ಟಮಲ್ಲಿ ಇದು ಯಾರೂ ತಯಾರಿಲ್ಲ. ಅದಕ್ಕಾಗಿ ನಮ್ಮದು ಒಂದೇ ಹೋರಾಟ, ಒಂದೇ ಅವರನ್ನು ರೆಗ್ಯುಲರೈಸ್ ಮಾಡಿ, ಅವರಿಗೆ ಗ್ರ್ಯಾಜ್ಯುಟಿ ಕೊಡಿ, ಅವರಿಗೆ ಸೋಷಿಯಲ್ ಸೆಕ್ಯೂರಿಟಿ ಕೊಡಿ. ಇದು ಬರೀ ಕರ್ನಾಟಕದ ವಿಷಯ ಅಲ್ಲ, ಇಡೀ ದೇಶದ್ದು, ಇಡೀ ವರ್ಲ್ಡಲ್ಲಿ ಇದು ಫಸ್ಟ್ ಟೈಮ್ ಕಾಂಟ್ರಾಕ್ಟ್ ಲೇಬರ್ ಬರ್ತಾ ಇರೋದು ನಮ್ಮ ದೇಶದಲ್ಲಿ. ಆದರೆ ಕಾಂಟ್ರಾಕ್ಟ್ ಒಳ್ಳೆಯದಿದ್ದರೆ ನಾವೇನು ಹೇಳೋದಿಲ್ಲ. ಪ್ರತಿಯೊಬ್ಬ ಕಾಂಟ್ರಾಕ್ಟರ್ ಬಂದು ತನ್ನ ಮನೆಯಲ್ಲಿ ತನ್ನ ಹೆಂಡತಿಗೆ ಚಿನ್ನ ಮಾಡೋದನ್ನೇ ಬಿಟ್ಟು ಬೇರೆ ಯಾವುದನ್ನು ಇವತ್ತಿನವರೆಗೆ ಮಾಡಲಿಲ್ಲ. ಗ್ರ್ಯಾಜ್ಯುಯೇಟಿ ಅವರು ಕ್ರಿಯೇಟ್ ಮಾಡಬೇಕಿತ್ತು. ಸರ್ಕಾರ ಕೊಟ್ಟಿದೆ ಹಣ, ಅವರಿಗೆ ಕಮಿಷನ್ ಹಾಕಿ ಕೊಡೋದು, ವರ್ಕರ್ ಸೆಕ್ಯೂರಿಟಿ ಇರಬೇಕಂತ. ಈವನ್ ನಮ್ಮ ಪ್ರಧಾನಮಂತ್ರಿಗಳು ಈ ಇದು ಕೋವಿಡ್ ಪೀರಿಯಡಲ್ಲಿ ಹೇಳಿದರೆ ಗುತ್ತಿಗೆದಾರರಲ್ಲಿ ಕೆಲಸ ಮಾಡುವವರಿಗೆ ಕೆಲಸದ ಭದ್ರತೆ, ನೌಕರಿ ಭದ್ರತೆ ಕೊಡಬೇಕು, ಅವರಿಗೆ ಸೋಷಿಯಲ್ ಜಸ್ಟಿಸನ್ನು ಕೊಡಬೇಕಂತ ಹೇಳಿದ್ದಾರೆ. ಆದರೆ ಯಾವುದೇ ನಮ್ಮ ಸರ್ಕಾರ ಅದಕ್ಕೆ ಬೆಂಬಲ ಕೊಡೋದಿಲ್ಲ, ಅವರಷ್ಟೇ ಅವರು ಮಾಡ್ತಾ ಇದ್ದಾರೆ. ಇದಕ್ಕೆ ಮೂಲ ಕಾರಣ ನಮ್ಮ ಭಾರತದ ರಾಜಕೀಯ ಸಿಸ್ಟಮ್ಗಳು. ಓಕೆ ಓಕೆ ಸರ್. ಹಾಗೆ ಒಬ್ಬರು ಕಾಲರ್ ಹೇಳಿದ್ದಾರೆ, ನಾಗಪ್ಪ ಅಂತ ಹೇಳಿ ಮಂಗಳೂರಿಂದ ಕರೆ ಮಾಡ್ತಿದ್ದಾರೆ. ಹಲೋ ನಮಸ್ತೆ. ನಮಸ್ತೆ ಮೇಡಮ್. ಸರ್ ನಾಗಪ್ಪ ಅವರು, ನಾಗೇಶ್, ನಾಗೇಶ್. ಓಕೆ ನಾಗೇಶ್ ಮಂಗಳೂರಿಂದ ಹೇಳಿ ಸರ್. ಅಲ್ಲ ಸರ್, ಮೇಡಮ್, ತುಂಬಾ ವರ್ಷದಿಂದ ನಾವು ಸಿಟಿ ಕಾರ್ಪೊರೇಷನ್ ದುಡಿತಾ ಇದ್ದೀವಿ. ಓಕೆ, ಎಷ್ಟು ವರ್ಷದಿಂದ? ತುಂಬಾ ಒಂದು 10-15 ವರ್ಷ ದುಡಿತಾ ಇದ್ದೀವಿ ಮೇಡಮ್. ಹೇಳಿ ಹೇಳಿ ಸರ್. ಅದೇ, ನಾವು ಒಂದು 15 ವರ್ಷದಿಂದ ದುಡಿತಾ ಇದ್ದೀವಿ. ಈಗ ನಮಗೆ ಸಂಬಳ ಅಂತ ಒಂದು 10,000 ಸಂಬಳ ಕೊಟ್ಟಾರೆ, ನಮಗೆ ESFP ಏನು ಕೊಡಲಿಲ್ಲ. ಓಕೆ, ಹಲೋ, ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ನೀವು ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಹೇಳಿ. ನಾಗೇಶ್ ಅವರೇ, ನಿಮ್ಮ ಕಂಪ್ಲೇಂಟ್ ಸರಿ. ಅಂದ್ರೆ ನಿಮ್ಮ ಸಿಟಿ, ಮುನ್ಸಿಪಾಲ್ ಸಿಟಿ ಅಲ್ಲ, ಕಾರ್ಪೊರೇಷನ್ ಅಲ್ಲ, ಅಲ್ಲಿಂದ ನನ್ನ ಹತ್ರ ಎಷ್ಟೋ ಕೇಸ್ಗಳು ಬಂದಿದ್ದೇವೆ, ನಾನು ಹೋರಾಟ ಮಾಡ್ತಾ ಇದ್ದೆ. ನಿಮ್ಗೆ ಗೊತ್ತಿರ್ಬೋದು, ವಾಟರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡುವ 350 ಜನರಿಗೆ 15-16 ವರ್ಷದಿಂದ ಕೆಲಸ ಮಾಡ್ತಾರೆ, ಅವರಿಗೆ ಯಾವುದೇ ಬೆನಿಫಿಟನ್ನು ಕೊಡಲಿಲ್ಲ. ಈಗ ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಅದರ ಬಗ್ಗೆ ಕೇಸ್ ನಡೀತಾ ಉಂಟು. ಈಗ ಒಂದು ಗುತ್ತಿಗೆದಾರರಲ್ಲಿ ಕೆಲಸ ಮಾಡುವಾಗ ನಿಮಗೆ ಮುನ್ಸಿಪಾಲ್ಟಿ ಇಂತಿಷ್ಟು ಹಣ ಅಂತ ಕೊಡ್ತಾರೆ, ಅದರಲ್ಲಿ ನಿಮಗೆ ESA ಪ್ರೊವಿಡೆಂಟ್ ಫಂಡ್ ಕೊಡಲೇಬೇಕು. ಅದು ಮ್ಯಾಂಡೇಟ್ರಿ, ಯಾರೇ ಇರಲಿ. ಈಗ ಹೊಸ ಆ್ಯಕ್ಟ್ ಪ್ರಕಾರ 50 ಕೆಲಸ ಸೇರಿದರೆ, ಒಂದು ದಿವಸ ಕೆಲಸ ಮಾಡಿದರೂ ಅವನಿಗೆ ESA ಕೊಡಬೇಕಂತ ಕಾನೂನು ಮಾಡಿದೆ ಸರ್ಕಾರ. ಒಂದು ವೇಳೆ ನಿಮ್ಗೆ ಅಂಥದ್ದು ಏನೇ ಇದ್ದಿದ್ರು ಮಾಹಿತಿ ಸೇವಾ ಸಮಿತಿಗೆ ನೀವು ಯಾವಾಗಲೂ ಬರ್ಬೋದು. ನಿಮ್ಮ ಬಗ್ಗೆ ನಾವು ಹೋರಾಟ ಮಾಡೋಕ್ಕೆ ಸಿದ್ಧ ಇದ್ದೇವೆ. ಇಲ್ಲ, ಓನರೇ ಕೊಟ್ಟಿದ್ದಾರೆ, ಟೆಂಡರ್ನವರು ಕೊಡೋದಿಲ್ಲ. ನೋಡಿ, ಸೈಟ್ ಏಜೆನ್ಸಿ ಅಂತ ಉಂಟು, ಅವರು ಸಾಧಾರಣ 1,000-2,000 ಜನರಿಗೆ ವಂಚನೆ ಮಾಡಿದ್ದಾರೆ. ಸರ್ಕಾರ ಅವರಿಗೆ ESA ಪ್ರೊವಿಡೆಂಟ್ ಫಂಡ್ ಹಣವನ್ನು ಕೊಟ್ಟಿದ್ದಾರೆ, ಅವರು ಪ್ರೊವಿಡೆಂಟ್ ಫಂಡಿಗೆ ತುಂಬಿಸಲೇ ಇಲ್ಲ. 2018 ಅವರ ಮೇಲೆ ನಾನು ಕಂಪ್ಲೇಂಟ್ ಹಾಕಿದೆ, ಅವರಿಗೆ ಇದು ನಾನ್ ಅವೈಲೇಬಲ್ ಯಾರು ಇದೆಲ್ಲ ಆಗಿದೆ. ಈಗ ಪುನಃ ಕಂಪ್ಲೇಂಟ್ ಮಾಡಿದೆ, ಅವರಿಗೆ ಇನ್ಕ್ವೈರಿ ನಡೀತಾ ಉಂಟು. ಅಂಥದ್ದು ಎಷ್ಟೋ ಏಜೆನ್ಸಿಗಳಿದ್ದಾವೆ. ಸರ್ಕಾರ ಕೊಡ್ತದೆ ಅವ್ರಿಗೆ ಹಣ, ಆದರೆ ಅದು ಅವರು ನಿಮ್ಮ ಅಕೌಂಟಿಗೆ, ಅಂದರೆ ನಿಮಗೂ ಅದರ ಬಗ್ಗೆ ಗೊತ್ತಿರುವುದಿಲ್ಲ, ಯಾರು ಅವೇರ್ನೆಸ್ ತರಲಿಲ್ಲ.
ನಾವು ಅವೇರ್ನೆಸ್ ಅದೇ ನೀವು ನಮ್ಮ ನಮ್ಮ ಫೋನಿಗೆ ಫೋನ್ ಮಾಡಿ ನಿಮ್ಗೆ ಏನೇನು ಬೇಕಾ ಹೇಳಿ ಎಷ್ಟು ಜನ ಇದ್ದಾರೆ ನಾವು ಅದನ್ನು ಹೋರಾಟ ಮಾಡಿ ತೆಗೆಸ್ಕೊಡ್ತೇವೆ ನಾವು ಹಲೋ ಹಲೋ ನಾವು ಮೇ 9ನೇ ತಾರೀಕಿಗೆ ಮಂಗಳೂರಲ್ಲಿ ಪ್ರತಿಭಟನೆ ಮಾಡ್ತೇವೆ 19ಕ್ಕೆ ನನ್ನ ಹೆಲ್ತಿಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಉಂಟು 9ನೇ ತಾರೀಕಿಗೆ ಅಲ್ಲಿ ಮಾಡ್ತಾ ಇದ್ದೆ ನಾನು ಅವಾಗ ಬಂದು ಎಲ್ಲವನ್ನೂ ಇದು ಮಾಡುವ ನೀವು ನಮ್ಮ ಫೋನ್ ಮಾಡಿ ನಮಗೆ ನಾವು ಇಮಿಡಿಯೇಟ್ ಆಕ್ಷನ್ ತಗೊಳ್ತೇವೆ ಈಗ ಕರೆ ಮಾಡಿದವರು ಹೇಳಿದ್ರು ಸರ್ ಇವರ ತರನೇ ತುಂಬಾ ಜನರು ಇಂತ ಪ್ರಾಬ್ಲಮ್ ಅನ್ನು ಫೇಸ್ ಮಾಡ್ತಾ ಇರಬಹುದಲ್ವಾ ಟೋಟಲ್ 3.5 ಲಕ್ಷ ಗುತ್ತಿಗೆದಾರರಲ್ಲಿ ಕೆಲಸ ಮಾಡ್ತಾರೆ ಪ್ರತಿಯೊಬ್ಬರು ಸೇಮ್ ಆದರೆ ಸರ್ಕಾರದ ಮುಂದೆ ಹೋಗುವುದಕ್ಕೆ ಅವರಿಗೆ ಹೆದರಿಕೆ ಆಗ್ತದೆ ಯಾಕೆ ಸರ್ ಹೆದರಿಕೆ ಆಗ್ತದೆ ಹೆದರಿಕೆ ಅಂದ್ರೆ ನೋಡಿ ಇಲ್ಲೇ ಕೆಲವು ಕಂಪನಿಗಳಿದ್ದಾವೆ ಅಲ್ಲಿ ಅವರು 2.5 ವರ್ಷಕ್ಕೆ ಕಾಂಟ್ರಾಕ್ಟ್ ಚೇಂಜ್ ಮಾಡಿ ಐಡೆಂಟಿಟಿ ಕಾರ್ಡ್ ಚೇಂಜ್ ಮಾಡ್ತಾರೆ ಬರೇ ಒಂದು ವಿಷಯಕ್ಕಾಗಿ ಗ್ರಾಜ್ಯುಟಿ ಕೊಡಬೇಕಾಗ್ತದಲ್ಲ ಅಂತ ಇದು ತಪ್ಪು ಭಾವನೆ ಪ್ರತಿಯೊಬ್ಬನ ಮಾನವ ಹಕ್ಕಲ್ಲಿ ಏನುಂಟು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದುಂಟು ಈಗ ನನ್ನಲ್ಲಿಯೇ ಒಂದು ಫಿಶ್ ನೆಟ್ ಕಂಪನಿಯದ್ದು ಒಂದು ಕೇಸ್ ಬಂದಿದೆ ಅವರು ಏನೂ ತಪ್ಪು ಮಾಡಲಿಲ್ಲ ಅವರನ್ನು 30 ಜನರನ್ನು ಕಂಪನಿ ಕೆಲಸ ಅಂತ ತೆಗೆದ್ರೆ ಯಾಕಂದರೆ ಅವರು ಯೂನಿಯನ್ ಜಾಯ್ನ್ ಆದ್ರೆ ಅಂತ ನಮ್ಮ ಕಾನ್ಸ್ಟಿಟ್ಯೂಷನ್ ಕ್ಲಿಯರ್ ಉಂಟು ಯಾವುದೇ ವ್ಯಕ್ತಿಯು ತನ್ನ ಕಷ್ಟವನ್ನು ಯೂನಿಯನಿಗೆ ಹೇಳ್ಬೋದು ಅವರೇ ಖುದ್ದು ಯೂನಿಯನ್ ಮಾಡ್ಬೋದು ಇದೇ ನಮ್ಮ ಕೋರ್ಟಿಗೆ ಹೋಯಿತು ಕೋರ್ಟಲ್ಲಿ ಜಡ್ಜಿ ಹೇಳ್ತಾರೆ ನೀನು ಯಾಕೆ ಯೂನಿಯನಿಗೆ ಹೋದಿ ಅಂತ ಹಾಗಾದರೆ ನಮಗೆ ಕಾನ್ಸ್ಟಿಟ್ಯೂಷನ್ ಇಲ್ವಾ ಜಡ್ಜಿಗೆ ಮಾತ್ರ ಕಾನ್ಸ್ಟಿಟ್ಯೂಷನ್ ಇರೋದಾ ಇದನ್ನು ನಾನು ನನ್ನ ಆಯುಕ್ತ ಟಿ ವಿಯಲ್ಲಿ ನೆಕ್ಸ್ಟ್ ವೀಕಲ್ಲಿ ಪಬ್ಲಿಕ್ ಮಾಡ್ತೆ ಹಾಗಾದರೆ ಜಡ್ಜ್ ಎಂಬವನು ಕಾನೂನನ್ನು ಇದು ಮಾಡದೆ ಯಾರೋ ಕೊಟ್ಟ ಹಣದಲ್ಲಿ ಬಡ ಕಾರ್ಮಿಕರಿಗೆ ತೊಂದರೆ ಕೊಡೋದಕ್ಕೆ ಇವತ್ತು ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿಯಲ್ಲಿ ಒಬ್ಬ ಜಡ್ಜ್ ಹೇಳೋದು ನೀವು ಯೂನಿಯನ್ ಯಾಕೆ ಮಾಡಿದಿರಿ ಅಂತ ಈ ಹೊರಗೆ ಗುತ್ತಿಗೆದಾರ ಹಾಗಾದರೆ ಎಲ್ಲಿಯೂ ಹೋಗಬಾರ್ದ ಹಾಗಾದರೆ ಕೋರ್ಟಿನ ಗುಲಾಮರಾಗಬೇಕಾ ಜಡ್ಜಿನ ಗುಲಾಮರಾಗಬೇಕಾ ಅಥವಾ ಸರ್ಕಾರದ ನಾವು ಇವತ್ತು ಗುಲಾಮರೇ ಬ್ರಿಟಿಷರು ಇರುವಾಗ ಗುಲಾಮರು ಬೇರೆ ಈಗ ರಾಜಕೀಯ ಪಕ್ಷದ ಗುಲಾಮರಾಗಿ ಜೀವನ ಮಾಡ್ತವೆ ಇದನ್ನು ಬಿಟ್ಟು ಬಿಡಿ ರಾಜಕೀಯ ಬೇಕು ಅವರ ಗುಲಾಮರಾಗಬೇಡಿ ಅಂತ ನಮ್ದು ಒಂದೇ ಹಠ ಇರೋದು ಓಕೆ ಸರ್ ಹಾಗೆ ತಾವು ಕೇಳಿರುವಂತಹ ಬೇಡಿಕೆಗಳಲ್ಲಿ ಒಂದು ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು ಅನ್ನುವಂಥದ್ದು ಇದು ಕೂಡ ನಿಮ್ಮ ಒಂದು ಮೇನ್ ಓಕೆ ಇಬ್ರು ಕೂಡ ಅಂದ್ರೆ ಸೇಮ್ ಅವರ್ಸ್ ವರ್ಕ್ ಮಾಡ್ತಾರೆ ಬಟ್ ಏನು ಗುತ್ತಿಗೆದಾರರ ಅಡಿಯಲ್ಲಿ ಕೆಲಸ ಮಾಡ್ತಾ ಇರುವಂತವರಿಗೆ ಸಿಗೋದು ಸ್ವಲ್ಪ ಕಡಿಮೆ ಸಂಬಳ ಅಂತ ಹೇಳ್ತಾ ಇದ್ದೀರಾ ನೀವು ಸೊ ಅದರಿಂದ ಅವರು ಜೀವನ ನಿರ್ವಹಿಸಲು ಕೂಡ ಕಷ್ಟ ಆಗ್ತದೆ ನೋಡಿ ಕೋವಿಡ್ ಆದ್ರಂದ್ರೆ ಎಷ್ಟೋ ಗುತ್ತಿಗೆದಾರರಲ್ಲಿ ಕೆಲಸ ಮಾಡುವವರು ಹಣ ಇಲ್ಲದೆ ಸುಸೈಡ್ ಮಾಡಿದ್ರು ಈಗ ಅವ್ರು ಹೇಳಿದ್ರಲ್ಲ 15 ವರ್ಷದಿಂದ ಮಾಡ್ತಾರೆ ಅವ್ರಿಗೆ ಏನು ಬೆನಿಫಿಟ್ ಇಲ್ಲ ಅವ್ರು ನಾಳೆ ಕೆಲಸ ಬಿಟ್ಟು ಹೋದರೆ ಅವ್ರ ಜೀವನ ಹೇಗೆ ಹೋಗೋದು ಪ್ರೊವಿಡೆಂಟ್ ಫಂಡ್ ಇಲ್ಲ ESI ಇಲ್ಲ ಹಾಗಾದರೆ ಇದು ಯಾಕೆ ನಡೀತಾ ಉಂಟು ಈಗ ಒಂದು ಸಿಟಿ ಕಾರ್ಪೊರೇಷನಲ್ಲಿ ಮಾಡುವಾಗ ಅಲ್ಲಿ ಕಮಿಷನರ್ ಯಾರು IAS ಅವನ ಡ್ಯೂಟಿ ಇತ್ತು IAS ಆಫೀಸರ್ ಈಸ್ ಎ ಸೋಷಿಯಲ್ ಜಸ್ಟಿಸ್ ಕೊಡೋವರು ಅವರೇ ಹೀಗೆ ಮೋಸ ಮಾಡ್ತಾ ಇದ್ದರೆ ಹಾಗಾದ್ರೆ ಅವರಿಗೆ ಹೆಂಡತಿ ಮಕ್ಕಳು ಇರುವುದಿಲ್ವ ನಮ್ಮದು ಇಷ್ಟೇ ಪ್ರಶ್ನೆ ಯಾವುದೇ IAS ಆಫೀಸರ್ ಆಗಲಿ DIG ಆಗಲಿ ಯಾರೇ ಆಗಲಿ ಅವರ ಕಷ್ಟಕ್ಕೆ ಮಾತ್ರ ಅವರು ಇರೋದಾದರೆ ಅವ ಸರ್ಕಾರಿ ನೌಕರಲ್ಲ ಸಮಾಜ ಸೇವೆಗಾಗಿ ಬಂದವರಲ್ಲ ನಮಗೂ ಗೊತ್ತುಂಟು ಕಾಸ್ಟಿಂಗ್ ಏನುಂಟು ಕಾರ್ಪೊರೇಷನ್ ಏನು ಹಣ ಬರ್ತದೆ ನೋಡಿ ಇವತ್ತು ಏನು ಹಣ ನಾವು ಕೊಡ್ತೇವ ಗೌರ್ಮೆಂಟಿಗೆ ಅದರಿಂದಲೇ ಅವರಿಗೆ ಸಂಬಳ ಹೋಗೋದು ಯಾರಿಗೆ IAS ಆಫೀಸರ್ ಇರಲಿ ಇದು ಜಡ್ಜ್ ಇರಲಿ ಯಾರೇ ಇರಲಿ ನಮ್ಮ ಟ್ಯಾಕ್ಸಿಂದ ಅವ್ರಿಗೆ ಹೋಗ್ತದೆ ಹಾಗಾದರೆ ಇಡೀ ದೇಶದಲ್ಲಿ ಟ್ಯಾಕ್ಸ್ ಬಂದ್ ಮಾಡಿದ್ರೆ ನೀವು ಏನು ಮಾಡ್ತೀರಿ ಈಗ ಗುತ್ತಿಗೆದಾರರಲ್ಲಿ 18% ನೀವು ತಗೊಳ್ತೀರಿ ಅದು ಟ್ಯಾಕ್ಸ್ ಅಲ್ವಾ ಅಷ್ಟೇ ಅಲ್ಲ ಅವ 12,000 to 10,000 ಸಂಬಳದಲ್ಲಿ ಒಂದು ಚಾವುಡಿ ತಗೊಂಡಕ್ಕೆ ಹೋಗ್ತಾ ಅಥವಾ ಏನು ತಗೊಳ್ತಾ ಅಲ್ಲಿ 18% ಕಟ್ಟಬೇಕು ಇಲ್ಲಿ ಕೊಡೋದಾಯ್ತು ಅನಂತರ ಪರ್ಚೇಸ್ ಮಾಡಿದ್ರಲ್ಲೂ ಟ್ಯಾಕ್ಸ್ ಕೊಡಬೇಕಾಯ್ತು ಹಾಗಾದರೆ ಅವನು ಬದುಕುವುದೇ ಹೇಗೆ ಇದು ನಾವು ಸರ್ಕಾರದಿಂದ ಕೇಳೋದು ನೀವು ಮಾಡ್ತೀರಿ ನಿಮ್ಮ ಸರ್ಕಾರ ಒಳ್ಳೆ ಸರ್ಕಾರ ಎಲ್ಲವೂ ಕರೆಕ್ಟ್ ನಾವು ನಿಮ್ಮ ಸರ್ಕಾರದ ಬಗ್ಗೆ ಹೇಳೋದು ಆದರೆ ನಿಮ್ಮ ಪೊಲಿಟಿಕಲ್ ಸಿಸ್ಟಮ್ ಈಗ ಫಾರ್ ಎಕ್ಸಾಂಪಲ್ ಲಾಸ್ಟ್ ಮಂತ್ MLAಗಳ ಸಂಬಳ 30% ಹೆಚ್ಚು ಮಾಡಿದರು MPಗಳ ಸಂಬಳ ಹೆಚ್ಚು ಮಾಡಿದರು ಅವರಿಗೆ ಸಂಬಳ ಕೊಡೋದಿದ್ರೆ ಅವರು ಕಾಮಗಾರರು ಹೌದಲ್ವಾ ಈಗ ನಾವು ಕೇಳಿದರೆ ನಮಗೆ ಯಾಕಿಲ್ಲ ಅವ್ರು ಏನು ಮಾಡ್ತಾರೆ MLAಗಳು ಏನು ಮಾಡ್ತಾರೆ ಅವರಿಗೆ ಪ್ರತಿಯೊಂದು ಕಾಂಟ್ರಾಕ್ಟಲ್ಲಿ 10% ಕಮಿಷನ್ ಬರ್ತಾ ಅದರಿಂದ 30% ಇವತ್ತು ಒಂದು MLAಗೆ ಕಡಿಮೆ ಅಂದರೆ 8-10 ಲಕ್ಷ ರೂಪಾಯಿ ತಿಂಗಳಿಗೆ ಬರ್ತದೆ ಅವ್ರು ಕಾನ್ಸ್ಟಿಟ್ಯೂಷನಲ್ಲಿ ಏನು ಮಾಡ್ತಾರೆ ಅವ್ರಿಗೆ ಟೆಲಿಫೋನ್ ಬಿಲ್ ಉಂಟು ಮನೆ ರೆಂಟ್ ಉಂಟು ಅನಂತರ ಮೊನ್ನೆ 30% ಹೆಚ್ಚಾಯಿತು ಎಲ್ಲಿ ಎಲ್ಲದರಲ್ಲೂ ಕನ್ಸೆಷನ್ ಉಂಟು ಅದೇ ಈ ವರ್ಕರಿಗೆ ಎಲ್ಲಿ ಕನ್ಸೆಷನ್ ಉಂಟು ನಾವಿಷ್ಟು ಹೇಳೋದು ಅವರಿಗೆ ಕೊಡೋಕೆ ನಿಮ್ಮ ಹತ್ರ ಹಣ ಉಂಟು ಹಾಗೆ ಮೊನ್ನೆ ಸೆಂಟ್ರಲ್ ಗೌರ್ಮೆಂಟ್ DA ಮಾಡಿದೆ ಅವರ ಸ್ಕೇಲ್ ಇದೇ ಸ್ಟೇಟ್ ಗೌರ್ಮೆಂಟು ಸ್ಟೇಟ್ ಕಂಟ್ರೋಲ್ ರೆಗ್ಯುಲರ್ ಎಂಪ್ಲಾಯೀಸಿಗೆ ಸೆಂಟ್ರಲ್ ಗೌರ್ಮೆಂಟ್ನ ಸ್ಕೇಲೇ ಕೊಡಬೇಕಂತ ಹೇಳಿದರು ಹಾಗಾದರೆ ಇವರಿಗೆ ಸ್ಟೇಟಲ್ಲಿ ಇದ್ದು ಒಂದು ಈಕ್ವಲ್ ಸ್ಯಾಲರಿ ಕೊಡೋಕ್ಕಾಗೋದಿಲ್ಲ ಸಮಾನ ನಾವು ಇದೇ ಹೇಳಿದೆ ಸೆಂಟ್ರಲ್ ಗ್ರೇಡ್ ನಮಗೆ ಬೇಕಾಗಿಲ್ಲ
ಸ್ಟೇಟಲ್ಲಿ ಕೆಲಸ ಮಾಡೋ ಗುತ್ತಿಗೆ ಎಂಪ್ಲಾಯಿಗಳಿಗೆ ಸಮಾನ ವೇತನವನ್ನು ಕೊಡಿ ಅಂತ. ಈಗ ಅವರು 6 ಗಂಟೆ ಕೆಲಸ ಮಾಡ್ತಾರೆ, ಇವ್ರಿಗೆ ಕೆಲವು ಸತಿ 12 ಗಂಟೆ ಮಾಡ್ತಾರೆ, ಅವ್ರಿಗೇನು ಓವರ್ ಟೈಮ್ ಇಲ್ಲ ಏನಿಲ್ಲ. ಈಗ ಅವ್ರು ಹೇಳಿದರು ನಮ್ಮ ಅವರು ಅವ್ರಿಗೆ ಏನೂ ಇಲ್ಲ. ಹಾಗಾದ್ರೆ ಅವ್ರು ನಾಳೆಗೆ 15 ವರ್ಷ ನಂತರ ಎಲ್ಲಿ ಹೋಗೋದವ್ರು? ಹಾಗಾಗ್ತದೆ. ಓಕೆ ಸರ್, ಹಾಗೆ ನೀವು ಕಳೆದ 5-6 ವರ್ಷಗಳಿಂದ ಹೋರಾಟಗಳನ್ನು ಮಾಡ್ತಾ ಬರ್ತಿದ್ದೀರಾ ಅಂತ ಹೇಳಿದ್ರೆ, ಆದ್ರೆ ಸರ್ ಯಾಕೆ ಕಡೆಗೆ ಯಾಕೆ ಸರ್ ಇನ್ನೂ ಕೂಡ ನಿಮ್ಮ ಹೋರಾಟಕ್ಕೆ ಒಂದು ಫಲ ಸಿಗ್ತಾ ಇಲ್ಲ? ಫಲ ಸಿಕ್ಕಿದೆ ನೋಡಿ. ಫಸ್ಟ್ ನಾವು ನಮ್ಮ ಹತ್ರ ಬಂದದ್ದು ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು, ಅವರಿಗೆ ಆವಾಗ 5,000 ಸಂಬಳ ಕೊಡ್ತಿದ್ರು. ಮಿನಿಮಮ್ ಏಜ್ ಪ್ರಕಾರ ಆವಾಗ 9,700 ಇದ್ದದ್ದು. ಅದು ಹೋರಾಟ ಮಾಡಿ ಫ್ರೀಡಮ್ ಪಾರ್ಕಲ್ಲಿ ನಾವು ಪ್ರತಿಭಟನೆ ಮಾಡಿದ 15 ದಿವಸ ಅಲ್ಲಿ ಅವರಿಗೆ ಎಲ್ರಿಗೂ ಮಿನಿಮಮ್ ಏಜ್ ಬಂತು. ಅನಂತರ ಏನು ನಾವು ಪ್ರತಿಭಟನೆ ಮಾಡಬೇಕಾ ಅಥವಾ ಏನಾದರೂ ಮಾಡಬೇಕಾದ್ರೆ ಮೆಂಬರ್ ನಮ್ಮ ಹತ್ರ ಬರಬೇಕು. ನಾವು ಇಲ್ಲಿ ಕೂಡ ಹೇಳ್ತೇವೆ, ನಾವು ಸರ್ವೆ ಕಂಡಕ್ಟ್ ಮಾಡುವವರು. ನಮಗೆ ತುಂಬ ಜನ ಕೇಳಿದರೆ ನಿಮ್ಗೆ ಹೇಗೆ ಗೊತ್ತಾಗ್ತದೆ ಅಂತ, ನಮ್ಮಲ್ಲಿ ಒಂದು ಸರ್ವೆ ಟೀಮ್ ಉಂಟು. ಅಲ್ಲಿ ಹೊರಗೆ ನಾವು ಹೋಗುವಾಗ ಕೇಳ್ತೇವೆ, ನೀವು ಎಲ್ಲಿ ಕೆಲಸ ಮಾಡ್ತೀರಿ, ಎಷ್ಟು ಸಂಬಳ ಸಿಗ್ತದೆ, ನಿಮ್ಮ ತೊಂದರೆಗಳು ಏನು ಅಂತ ಅದನ್ನು ಕಲೆಕ್ಟ್ ಮಾಡಿ ನಾವು ಸರ್ಕಾರಕ್ಕೆ ಬರೀತೇವೆ. ನಮ್ಮ ಸರ್ವೆ ಪ್ರಕಾರ ಹೀಗೀಗಾಗಿದೆ, ಹೀಗೀಗಾಗಿದೆ, ಇದನ್ನು ಇದು ಮಾಡಿ ಅಂತ. ಅದು ಬರೆದಾಗ ಅವರು ಲೇಬರ್ ಡಿಪಾರ್ಟ್ಮೆಂಟಿಗೆ ಬರ್ತಾರೆ, ಇದಕ್ಕೆ ESA ಬರೀತಾರೆ, ಎಲ್ಲ ಬರೆದು ಇದನ್ನು ಇನ್ಕ್ವೈರಿ ಮಾಡಿ ಅವ್ರಿಗೆ ರಿಪೋರ್ಟ್ ಕೊಡಿ ಅಂತ. ಈಗ ಅದು ನಡೀತಾ ಉಂಟು. ಈಗ ಯಾಕಂದರೆ ನಾವು ಈ ಸಮಯದಲ್ಲಿ ಹೋರಾಟ ಮಾಡದೇ ಇದ್ದರೆ ಮತ್ತೆ ಯಾವ, ಯಾಕಂದರೆ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದೆ, ಸ್ಟೇಟ್ ಗೌರ್ಮೆಂಟಿಗೂ ಕೂಡ ಇಂಟ್ರೆಸ್ಟ್ ಉಂಟು ರೆಗ್ಯುಲರೈಸ್ ಮಾಡಬೇಕು. ಅದರ ರೆಗ್ಯುಲರೈಸ್ ಇಲ್ಲೊಂದು ದೊಡ್ಡ ಪ್ರಾಬ್ಲಮ್ ಅಂತ ನಾನು ಕಂಡ ಪ್ರಕಾರ, 72 ರಿಸರ್ವೇಷನ್ ಸಿಸ್ಟಮ್ ಜಾಸ್ತಿ ಇತ್ತು. ಈಗಲೂ ಉಂಟು, ಎಲ್ರಿಗೂ ರಿಸರ್ವೇಷನೇ ಕೇಳ್ತಾರೆ ಅಲ್ಲಿ ಇದು ಅದು ಇದೆ ಅಂತಲ್ಲ. ರಿಸರ್ವೇಷನಿಗಾಗಿ ನೀವು ಮಾನವ ಹಕ್ಕಲ್ಲಿ ಇರುವ ಹಕ್ಕನ್ನು ನೀವು ತೆಗಿಬೇಡಿ. ಇದು ಸಂಬಳ ಕೊಡೋದು, ಸಂಬಳ ತೆಕ್ಕೊಳ್ಳೋದು ಮಾನವನ ಹಕ್ಕು. ನೀವು ಅವ್ರ ಹತ್ರ ಕೆಲಸ ಮಾಡಿಸ್ತೀರಿ, ಅದು ನಿಮ್ಮ ರೆಗ್ಯುಲರ್ ಎಂಪ್ಲಾಯಿಗೂ ಇವರಿಗೆ ಏನು ಡಿಫ್ರೆನ್ಸ್ ಉಂಟು? ಆ ಎಂಬುದು ಅವರು ಬರೀತಾರೆ, ನಾನು ಬರೀತೇ, ನೀವು ಬರೀತೀರಿ. ಆ ಆ ವರ್ಡ್ ಚೇಂಜ್ ಮಾಡಿದರೆ ಮಾತ್ರ ಅಲ್ಲಿ ಡಿಫ್ರೆಂಟ್. ಹಾಗಾದರೆ ಸಮಾನ ವೇತನ ಯಾಕೆ ಕೊಡಬಾರದು? ಇಷ್ಟೇ ನಮ್ದು ಬೇಡಿಕೆ. ಅದೇ ರೀತಿ ಸರ್, ನೀವು ಪ್ರತಿಯೊಬ್ಬ ಗುತ್ತಿಗೆ ನೌಕರರಿಗೆ ವೇತನ ಗ್ರಾಚ್ಯುಟಿಯನ್ನು ಕೊಡಬೇಕು ಅನ್ನುವಂತಹ ಬೇಡಿಕೆಯನ್ನು ನೀವು ಹೇಳಿದ್ದೀರಾ. ಸೊ ನನ್ನ ಪ್ರಶ್ನೆ, ಗ್ರಾಚ್ಯುಟಿ ಅಂತ ಹೇಳಿದರೆ ಏನು ಅಂತ? ಗ್ರಾಜ್ಯುಟಿ ಅಂದರೆ ಅದೊಂದು ಸೋಷಿಯಲ್ ಸೆಕ್ಯೂರಿಟಿ. ಆಸ್ ಪರ್ ಗ್ರಾಜ್ಯುಟಿ ಆ್ಯಕ್ಟ್ ಪ್ರಕಾರ ಭಾರತದಲ್ಲಿ 5 ವರ್ಷ ಯಾರು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾರೋ ಅವರಿಗೆ 1 ವರ್ಷಕ್ಕೆ 15 ದಿವಸದ ಸಂಬಳ, ಅಂದರೆ ಲೇಟೆಸ್ಟ್ ಸ್ಯಾಲರಿದು 15 ದಿವಸದ ಸಂಬಳ ಅವ್ರಿಗೆ ಕೊಡಬೇಕು. ಈಗ ಒಬ್ಬ ವ್ಯಕ್ತಿ 5 ವರ್ಷ ಕಂಟಿನ್ಯೂ ಕೆಲಸ ಮಾಡಿದ್ದಿದ್ರೆ ಅವನಿಗೆ 2.5 ಸಂಬಳವನ್ನು ಕೊಡಬೇಕು. 2.5 ಅಂದರೆ ಒಬ್ಬನಿಗೆ 20,000 ಸಂಬಳ ಉಂಟಂತಾದರೆ 2.5 ಅಂದರೆ 50,000 ಅವನು ಬಿಡುವಾಗ ಕೊಡಬೇಕು. ಇದು ನಿಯಮಾವಳಿ ನಮ್ಮ ಕಾನ್ಸ್ಟಿಟ್ಯೂಷನಲ್ಲೂ ಬಂದಿದೆ, ಲೇಬರ್ ಆ್ಯಕ್ಟಲ್ಲೂ ಬಂದಿದೆ, ಗ್ರಾಜ್ಯುಟಿ ಆ್ಯಕ್ಟಲ್ಲೂ ಬಂದಿದೆ. ಆದರೆ ಗುತ್ತಿಗೆದಾರರಲ್ಲಿ ಅಡಿಯಲ್ಲಿ ಅವರು ಕಾಂಟ್ರಾಕ್ಟ್ ಲೇಬರು, ಅವರು ರೆಗ್ಯುಲರ್ ಎಂಪ್ಲಾಯಿ ಅಲ್ಲ, ಅವರಿಗೆ ಬರುವುದಿಲ್ಲ ಅಂತ. ಇದರ ಬಗ್ಗೆ ನಮ್ಮ ಲೇಬರ್ ಮಿನಿಸ್ಟ್ರಿ, ಸೆಂಟ್ರಲ್ ಲೇಬರ್ ಮಿನಿಸ್ಟ್ರಿ ಪಾರ್ಲಿಮೆಂಟಲ್ಲಿ ಇಟ್ಟು 2020 ಜೂನ್ 2020 ಒಂದು ಬಿಲ್ ಪಾಸ್ ಮಾಡಿದ್ದಾರೆ. ಯಾವುದೇ ಒಂದು ಗುತ್ತಿಗೆದಾರರ ಅಡಿಯಲ್ಲಿರಲಿ ಅಥವಾ ಡೊಮೆಸ್ಟಿಕ್ ವರ್ಕರ್ ಇರಲಿ, ಯಾರೇ ಇರಲಿ, ಅವರಿಗೆ ಗ್ರಾಜ್ಯುಟಿಯನ್ನು ಕಂಪಲ್ಸರಿ ಕೊಡಲೇಬೇಕಂತ. ಅಂದರೆ ಗ್ರಾಜ್ಯುಟಿ ಅಂದರೆ ಅವರು 3 ವರ್ಷ ಮೊದಲು 5 ವರ್ಷ ಇದ್ದದನ್ನು 3 ವರ್ಷ ಮಾಡಿದ್ದಾರೆ. ಆದರೆ ನಮ್ಮಲ್ಲಿ ಒಂದು ಸಿಸ್ಟಮ್ ಮಾಡಿದ್ದಾರೆ, ಎಲ್ಲಿ ಗುತ್ತಿಗೆದಾರರಲ್ಲಿ ಇರುವುದು ಪ್ರತಿ ವರ್ಷ ಕಾಂಟ್ರಾಕ್ಟ್ ಚೇಂಜ್ ಮಾಡಿ ಅವರು 1 ವರ್ಷವೇ ಕೆಲಸ ಮಾಡಿದಂತ ತೋರಿಸ್ತಾರೆ. ಇದು ತಪ್ಪು ಭಾವನೆ. ಯಾಕಂದರೆ ನಾನು ಸರ್ವೆ ಮಾಡಿದ್ದೆ, ಟೋಟಲ್ ಇಡೀ ಕರ್ನಾಟಕ ಸರ್ವೆ ಮಾಡಿದ್ದೇನೆ. ಅಲ್ಲಿ ಪ್ರತಿಯೊಂದು ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುವವರು ಈಗಾಗಲೇ ಒಬ್ಬರು ಹೇಳಿದರು, ನಾನು 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೆ. ಹಾಗಾದರೆ ಅವನು ರೆಗ್ಯುಲರ್ ಎಂಪ್ಲಾಯಿ ಆಯ್ದಲ್ಲ, ಅವನಿಗೆ ಗ್ರಾಜ್ಯುಯೇಟ್ ಕೊಡಲೇಬೇಕಲ್ಲ. ಇಡೀ ಇಂಡಿಯಾ, ಇಡೀ ವರ್ಲ್ಡಲ್ಲಿ ಕೊಡ್ತಾ ಇದ್ದಾರೆ, ಆದರೆ ಭಾರತ ಸರ್ಕಾರದಲ್ಲಿ ಯಾಕೆ ಕೊಡೋದಿಲ್ಲ? ಭಾರತ ಸರ್ಕಾರದ ನಮ್ಮ ಪ್ರೈಮ್ ಮಿನಿಸ್ಟರ್ ಹೇಳಿದ್ದಾರೆ, ಕನಿ ಅವರಿಗೆ ಎಲ್ರಿಗೂ ಸೋಷಿಯಲ್ ಸೆಕ್ಯೂರಿಟಿ ಕೊಡಬೇಕಂತ, ಪ್ರತಿಯೊಬ್ಬರಿಗೂ ಸೋಷಿಯಲ್. ಹಾಗಾದರೆ ನಮ್ಮ ಮಾನ್ಯ ಪ್ರಧಾನಮಂತ್ರಿ ಮಾತಿಗೆ ಬೆಲೆ ಇಲ್ವ? ಅದೇ ಅಲ್ಲದೆ ಈಗಲೇ ಬೊಮ್ಮಾಯಿ ಸರ್ 1-2 ತಿಂಗಳ ಹಿಂದೆ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ, ಅದರಲ್ಲಿ ಎಲ್ಲ ಗುತ್ತಿಗೆದಾರರಿಗೂ ಗ್ರಾಜ್ಯುಯೇಟಿಯನ್ನು ಕೊಡುವ ಹಾಗೆ ನಾನು ಇದು ಮಾಡ್ತೇ ಅವರಿಗೆ ಸೋಷಿಯಲ್ ಸೆಕ್ಯೂರಿಟಿ. ಯಾಕಂದರೆ ಅವರ ತಂದೆ ಸೋಷಿಯಲಿಸ್ಟ್ ಆಗಿದ್ದರು, ಅದೇ ಭಾವನೆಯಲ್ಲಿ ಅವ್ರು ಮಾಡಿದರು. ಇವತ್ತು ನಾನು ನಮ್ಮ ಚೀಫ್ ಮಿನಿಸ್ಟರ್ ಬೊಮ್ಮಾಯಿನವರಿಗೆ ಇಷ್ಟೇ ಹೇಳೋದು, ನೀವು ಸೋಷಿಯಲಿಸ್ಟ್ ಆಗಿ ಪಾರ್ಟಿ ಯಾವುದೇ ಇರಲಿ, ಜನರ ಸೇವೆಗಾಗಿ ಬಂದಿದ್ದೀರಿ. ಗುತ್ತಿಗೆದಾರರಲ್ಲಿ ಕರ್ನಾಟಕದಲ್ಲಿ ನೀವು ಒಂದು ಒಳ್ಳೆಯ ರೀತಿಯ ಒಂದು ನಿಯಮಾವಳಿಯನ್ನು ತಂದು ಎಲ್ಲ ಲೇಬರ್ ಡಿಪಾರ್ಟ್ಮೆಂಟಿಗೆ ಲೆಟರ್ ಬರೆದು ಎಲ್ಲೆಲ್ಲಿ ಗುತ್ತಿಗೆದಾರರು ಕೆಲಸ ಮಾಡ್ತಾರೋ ಅವರ ಸರ್ವಿಸ್ ರೆಕಾರ್ಡನ್ನು ಚೆಕ್ ಮಾಡಿ ಅವರಿಗೆ ಗ್ರಾಜ್ಯುಯೇಟಿಯನ್ನು ಮಾಡಿ 3 ವರ್ಷ ಇದು ಆದ ನಂತರ ಕಂಪಲ್ಸರಿ ಕೊಡಿ. ESA ಪ್ರೊವಿಡೆಂಟ್ ಫಂಡ್ ಕನಿಷ್ಠ ಇದೆ ನೋಡಿ, ಒಬ್ಬರು 15 ವರ್ಷದಿಂದ ಕೆಲಸ ಮಾಡ್ತಾರೆ, ಅವರಿಗೆ ಸೇರುವಾಗ ಏನು ಸಂಬಳ ಇತ್ತು
ಲಾಸ್ಟ್ವರೆಗೆ ಅದೇ ಉಂಟು. ಇಯರ್ಲಿ ಇಂಕ್ರಿಮೆಂಟ್ ಅಂತಲೇ ಇಲ್ಲ ನೋಡಿ. ಗೌರ್ಮೆಂಟ್ ರೆಗ್ಯುಲರ್ ಎಂಪ್ಲಾಯೀಸ್ಗೆ ಎವ್ರಿ ತ್ರೀ ಇಯರ್ಸ್ ಬಜೆಟ್ ಬರ್ತದೆ, ಡಿ ಎ ಹೆಚ್ಚಾಗ್ತದೆ. ಈಗ ಸೆವೆನ್ ಪೇ ಕಮಿಷನ್ ಬಂತು, ಪ್ರತಿಯೊಂದು ಸ್ಟೇಟ್ ಅಲ್ಲಿ ಕೆಲಸ ಮಾಡುವ ಪ್ರತಿ ನೌಕರರಿಗೂ ಆ ಎಂಪ್ಲಿಮೆಂಟ್ ಆಗ್ತದೆ. ಆದರೆ ಗುತ್ತಿಗೆದಾರರಿಗೆ ಯಾವುದೇ ಅಲ್ಲಿ ಕೆಲಸ ಮಾಡುವ ಯಾವುದೇ ಲಾಗು ಆಗುವುದಿಲ್ಲ. ಅಲ್ಲಿ ರೂಲ್ ಆ್ಯಂಡ್ ರೆಗ್ಯುಲೇಷನ್ ಇರ್ತದೆ, ಎಲ್ಲ ಉಂಟು. ಇವ್ರಿಗೆ ಏನಿಲ್ಲ, ಇವ್ರಿಗೆ 8 ಗಂಟೆ ಅಂದರೆ 12 ಗಂಟೆನೂ ಕೆಲಸ ಮಾಡಿಸ್ತಾರೆ. ಆದರೆ ಯಾವುದೇ ಓವರ್ ಟೈಮ್ ಅಥವಾ ಯಾವುದೇ ಅವರಿಗೆ ಸಿಕ್ಕುವುದಿಲ್ಲ. ಹಾಗಾದರೆ ಅವನ ಸಂಸಾರ ಹೇಗೆ ನಡೆಸ್ಕೊಂಡು ಹೋಗ್ಬೇಕು? ಈಗ ಯಾವುದೇ ಒಂದು ಲೋನ್ ಬೇಕಾದರೆ ಗುತ್ತಿಗೆದಾರರ ಅಡಿಯಲ್ಲಿ ಕೆಲಸ ಮಾಡೋದ್ರೆ ಯಾವುದೇ ಬ್ಯಾಂಕ್ಗಳು ಲೋನ್ ಕೊಡೋದಿಲ್ಲ, ಯಾಕಂದರೆ ಅವನ ಜಾಬ್ ಸೆಕ್ಯೂರಿಟಿ ಇಲ್ಲ ಅಂತ. ಹೌದು, ಓಕೆ ಸರ್. ಹಾಗೇನು ಕರ್ನಾಟಕದಲ್ಲಿ ಎಷ್ಟು ಜನರು ಈ ಗುತ್ತಿಗೆದಾರರ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ? ಕರ್ನಾಟಕದಂದರೆ ಪ್ರತಿಯೊಂದು ಗೌರ್ಮೆಂಟ್, ಪಂಚಾಯತ್ ಇರ್ಬೋದು, ಮುನ್ಸಿಪಾಲ್ಟಿ ಇರ್ಬೋದು, ಸೆಮಿ ಗೌರ್ಮೆಂಟ್ ಆಫೀಸ್ ಇರ್ಬೋದು, ಸಚಿವಾಲಯ ಇರ್ಬೋದು, ಮಂತ್ರಾಲಯ ಇರ್ಬೋದು, ಇಲ್ಲಿ ಮಿನಿಸ್ಟರ್ ಆಫೀಸ್ಗಳಿರ್ಬೋದು, ಸೇಲ್ ಟ್ಯಾಕ್ಸ್ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಇವತ್ತಿನ ದಿವಸಕ್ಕೆ 2,500 ಜನ ಗುತ್ತಿಗೆ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಪೋಸ್ಟಲ್ಲಿ. ಈವನ್ನು ನಮ್ಮ ಹೇಳೋದಿದ್ರೆ ಮಹಿಳಾ ಆಯೋಗ ಒಂದುಂಟು ಎಲ್ಲಿ ಬೆಂಗಳೂರಲ್ಲಿ, ವುಮನ್ಸ್ ರೈಟ್ ಅಂತ. ಅಲ್ಲಿ ಕೆಲಸ ಮಾಡುವ ಒಂದು ಅವರು ಹೇಳ್ತಾರೆ, ನಾನು LLB ಆಗಿದೆ, ಎಲ್ಲ ಕೆಲಸ ಮಾಡ್ತೇವೆ, ನಮಗೆ ಇಷ್ಟು ಸಂಬಳ ಕೊಡ್ತಾರೆ, ನಮಗೆ ಯಾವುದೇ ಜಾಬ್ ಸೆಕ್ಯೂರಿಟಿ ಇಲ್ಲ ಅಂತ ಎದುರು ಹೋಗಿ ಮಾತಾಡುವಂಥ ಪರಿಸ್ಥಿತಿ ಇಲ್ಲ. ಹಾಗಾದರೆ ಇದೆಲ್ಲವೂ ಈ ರೀತಿ ನಡೀತಾ ಇರುವಾಗ ಇವತ್ತು ನಾವು 70 ವರ್ಷದ ನಮ್ಮ ಫ್ರೀಡಮ್ ಇದಾಗಿ 70 ವರ್ಷ ಆದರೂ ಕೂಡ ನೌಕರರಿಗೆ ಯಾವುದೇ ಭದ್ರತೆ ಇಲ್ಲ, ಇದು ಯಾಕೆ ನಡೀತಾ ಉಂಟು? ಗ್ರಾಜ್ಯುಯೇಟ್ ಹಾಗಾದರೆ ನಿಮ್ಮ ರೆಗ್ಯುಲರ್ ಎಂಪ್ಲಾಯಿಗೆ ನೀವು ಪೆನ್ಷನ್ ಕೊಡ್ತೀರಿ, ಹಾಗಾದ್ರೆ ಇವ್ರು ಏನು ತಪ್ಪು ಮಾಡಿದ್ದಾರೆ? ನಮ್ಮ ಹಾಗಾದ್ರೆ ಅವ್ರಿಗೆ ಪೆನ್ಷನ್ ಬಂದ್ ಮಾಡಿ, ಎಲ್ರಿಗೂ ಗ್ರಾಜ್ಯುಯೇಟಿ ಮಾಡಿ, ಅದರಲ್ಲಿ ಏನು ತೊಂದರೆ ಇಲ್ಲ. ಗ್ರಾಜ್ಯುಯೇಟಿ ಫಂಡ್ ಕ್ರಿಯೇಟ್ ಮಾಡ್ಬೋದು, ನೀವು ಕೊಡಬೇಕಾಗಿಲ್ಲ. ಪ್ರತಿ ತಿಂಗಳಲ್ಲಿ ಇಂತಿಷ್ಟಂತೆ ಗ್ರಾಜ್ಯುಯೇಟಿ ಇನ್ಶೂರೆನ್ಸ್ ಅಂತ ಉಂಟು, ಅದನ್ನು ಮಾಡಿದರೆ ಅವ್ರು ನಾಳೆ ಕೆಲಸ ಬಿಡುವಾಗ ಅವ್ರಿಗೆ ಸಿಗ್ತದೆ ಹಣ. ಓಕೆ, ಓಕೆ ಸರ್. ಅದೇ ರೀತಿ ನೀವು ಏನೀಗ ಹೋರಾಟ ಮಾಡ್ತಾ ಇದ್ದೀರ ಸರ್, ನಿಮಗೆ ಇದರಿಂದ ಏನು ಬೆನಿಫಿಟ್ಸ್ ಉಂಟ ಸರ್? ನನ್ನ ಕುತೂಹಲಕ್ಕೆ ನಾನು ಕೇಳ್ತಾ ಇರೋದು ನೋಡಿ, ನಾವು ಮನಿ ಮೇಕಿಂಗ್ ಬಿಸ್ನೆಸ್ ಅಲ್ಲ. ನನ್ನ ದೇಶ ನಾನು ಹುಟ್ಟಿದಾಗಲೂ ಎಣಿಸಿದ್ದೆ, ನಾನೀಗ 14ನೇ ವರ್ಷದಲ್ಲಿ ಸೋಷಿಯಲ್ ಮೂವ್ಮೆಂಟ್ಗೆ ಇಳಿದಿದ್ದೆ, ಲಕ್ಷಗಟ್ಟಲೆ ಜನರಿಗೆ ಹೆಲ್ಪ್ ಮಾಡಿದೆ, ಹಣಕ್ಕಾಗಿ ಮಾಡಲಿಲ್ಲ. ಯಾಕಂದರೆ ನನ್ನ ತಂದೆ ಆಗಿನ ಕಾಲದಲ್ಲಿ ಒಂದು ಕಲಿಯದೇ ಇದ್ದ ಒಂದು ವಕೀಲರಾಗಿದ್ದರು, ಯಾರೇ ಬರಲಿ ಅವ್ರಿಗೆ ನ್ಯಾಯವನ್ನು ಕೊಡ್ತಿದ್ರು. ಅದೇ ರೀತಿ ನನ್ನ ಹಿರಿಯ ಅಣ್ಣ ಭೂದಾನ ಮೂವ್ಮೆಂಟಲ್ಲಿ ಕೆಲಸ ಮಾಡಿದೆ, ಟಾಟಾದಲ್ಲಿ ಕೆಲಸ ಮಾಡಿದ್ರು, ಗಾಂಧಿ ಅಂತ ಕರಿತಿದ್ರು. ಅವರ ಒಂದು ಆಶೀರ್ವಾದ ನನಗೆ ಕೊಟ್ಟಿದ್ದಾರೆ, ನೀನು ವರ್ಕರಿಗೆ ಕೆಲಸ ಮಾಡೋದಿದ್ರೆ ಯಾವುದೇ ಆಸೆ ಇಟ್ಟುಕೊಂಡು ಮಾಡಬೇಡ, ಅವರು ಮಾಡೋದಿದ್ರೆ ಅವರ ಜೀವನಕ್ಕೆ ಸುಖ ಆಗುವಂತೆ ಮಾಡು. ಅದನ್ನು ನಾನು ಅವರ ಆಜ್ಞೆ ಪ್ರಕಾರ ಇವತ್ತು ನಾನು ದೇಶದಲ್ಲಿ ಹೋರಾಟಕ್ಕೆ ಹೊರಟಿದ್ದೇನೆ. ಮತ್ತು ನಾನು ಜಾರ್ಜ್ ಫರ್ನಾಂಡಿಸ್ ಒಟ್ಟಿಗೆ ಇದ್ದವರು ಅವರು ಹಣಕ್ಕಾಗಿ ಮಾಡಲಿಲ್ಲ, ವಿನೋಬಾವಿ ಯಾವಾಗಲೂ ಹಣಕ್ಕಾಗಿ ಮಾಡಲಿಲ್ಲ, ಜಯಪ್ರಕಾಶ್ ನಾರಾಯಣನು ಹಣಕ್ಕಾಗಿ ಮಾಡಲಿಲ್ಲ. ನಮ್ಮ ಉದ್ದೇಶ ಇಷ್ಟೇ, ನಾವು ಕಲ್ತಿದ್ದೇವೆ, ಜನರಿಗೆ ಒಂದು ಅವೇರ್ನೆಸ್ ಕೊಡಬೇಕು, ಅವರನ್ನು ಮೇಲೆ ತರಬೇಕು, ಒಂದು ಸಮಾಜದಲ್ಲಿ ಅವರಿಗೆ ಒಂದು ಗ್ರೇಡ್ ಸಿಗಬೇಕು, ಒಂದು ಸ್ಟ್ಯಾಂಡರ್ಡ್ ಸಿಗಬೇಕಂತ ನಾನು ಹೋರಾಟ ಮಾಡ್ತಾ ಇದ್ದೆ. ಓಕೆ ಸರ್, ಹಾಗೆ ಇಷ್ಟರವರೆಗೆ ನಿಮ್ಮ ಹತ್ತಿರ ಎಷ್ಟು ಜನ ಇಂಥ ಒಂದು ಕಾರ್ಮಿಕರು ನಿಮ್ಮ ಹತ್ರ ಕಷ್ಟಗಳನ್ನು ಹೇಳ್ಕೊಂಡಿದ್ದಾರೆ? ನಮಗೆ ಎವ್ರಿ ಡೇ ನನ್ನ ಹತ್ರ ಕಾರ್ಮಿಕರು ಬರ್ತಾರೆ, ಬಂದಾಗ ಅವ್ರು ಕೆಲಸ ಮಾಡಿಯೇ ಕೊಡ್ತೇವೆ ಎಷ್ಟೇ ಕಷ್ಟ ಆದರೂ ಕೂಡ. ನಮ್ಮದು 3 ಥರದ ಮೂಮೆಂಟ್ ಇರ್ತದೆ. ಫಸ್ಟ್ ಲೆಟರ್ ಕಳಿಸ್ತೇವೆ, ಸೆಕೆಂಡ್ ಥರ್ಡ್ ಮಾಡ್ತೇವೆ, ಅನಂತರ ಲೆಟರ್ ರೈಟಿಂಗ್ ಮೂಮೆಂಟ್. ಲೆಟರ್ ರೈಟಿಂಗ್ ಅಂದರೆ ಇದೇ ಇದರಲ್ಲಿ ಹೋರಾಟದಲ್ಲಿ ನಾನು 2,500 ಲೆಟರ್ ಈಗಾಗಲೇ ಕಳಿಸಿದ್ದೆ. ಅನಂತರ ನಮ್ಮದೇ ಒಂದು ಆಯುಕ್ತ TVಯಲ್ಲಿ ನಾವು ಇದು ಮಾಡ್ತೇವೆ, ಈಗ ಲೇಟೆಸ್ಟ್ ಒಬ್ಬರು ಬಂದಿದ್ದಾರೆ ಅವ್ರ ಹತ್ರ ಮಾಡ್ತೇವೆ, ಮತ್ತು ಪ್ರೆಸ್ ಮೀಟ್ ಮಾಡಿ ಅವೇರ್ನೆಸ್ ಪ್ರೋಗ್ರಾಮನ್ನು ಕೊಡ್ತೇವೆ. ಅದರಲ್ಲಿ ನಾವು ಇಷ್ಟೊತ್ತು ಎಷ್ಟೇ ಕೇಸ್ಗಳು ಬಂದು ಗೆದ್ದು ತೋರಿಸಿದ್ದೇವೆ. ಗೆದ್ದು ಅಂದರೆ ನಾವು ಸ್ಟ್ರೈಕ್ ಮಾಡೋಕೆ ಹೋಗೋದಿಲ್ಲ, ಇದೇ ರೀತಿ ಇನ್ಕ್ವೈರಿ ನಡೀತದೆ, ಇನ್ಕ್ವೈರಿಯಲ್ಲಿ ಪಾಸ್ ಆಗಿ ಅವರಿಗೆ ಬರ್ತದೆ. ಇವತ್ತಿನವರೆಗೆ ನಾನು ಹೋರಾಟ ಮಾಡಿದ್ದು ಮಿನಿಮಮ್ ಏಜ್ ಮತ್ತು ESI ಪ್ರಾವಿಡೆಂಟ್ ಫಂಡ್. ಈಗ ನಮ್ಮದು ಸಮಾನ ವೇತನ ಮತ್ತು ಅವ್ರಿಗೆ ಗ್ರ್ಯಾಜ್ಯುಯಿಟಿ ಸಿಕ್ಕಲೇಬೇಕಂತ, ಅವ್ರಿಗೆ ಆನ್ವಲ್ ಇಂಕ್ರಿಮೆಂಟ್ ಆಗಲೇಬೇಕಂತ. ಎಷ್ಟು ಇದಕ್ಕೆ ಈಗಿನಿಂದ ಮೊದಲಿಂದ ಯಾವುದೇ ಮಾಡಿದ್ದೇನೆ ಪ್ರತಿಯೊಬ್ಬರಿಗೂ ತೆಗೆಸ್ಕೊಟ್ಟಿದ್ದೇವೆ. ಅಂದರೆ ಒಂದಿಬ್ಬರು ಅಂತ ಅಲ್ಲ, ಲಕ್ಷಗಟ್ಟಲೆ ಎಂಪ್ಲಾಯೀಸ್ ಈಗ ESI ಬಂದಾದಾಗ ನಾನೇ ಹೋರಾಟ ಮಾಡ್ತೇವೆ, ನೀವು ನೋಡಿದ್ದೀರಿ 3 ವರ್ಷ ಸರ್ತಿಯೂ ನಾವು ಹೋರಾಟ ಮಾಡಿದ್ದೇವೆ. ಎಲ್ಲೇ ಇರಲಿ, ಬಾಂಬೆಯಲ್ಲಿರಲಿ, ಬೆಂಗಳೂರಲ್ಲಿರಲಿ, ನಾವು ಅದಕ್ಕೆ ಹೋಗ್ತೇವೆ, ಅವ್ರಿಗೆ ಹೆಲ್ಪ್ ಮಾಡ್ತೇವೆ ಎಷ್ಟು ಸಾಧ್ಯ ಉಂಟು. ಈಗ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ನಾನು ಫಾರ್ ದ ಲಾಸ್ಟ್ 5 ಇಯರ್ಸಿಂದ 6 ಇಯರಿಂದ ಹೋರಾಟ ಮಾಡ್ತೆ, ಜನರಿಗೆ ಅದರ ಫಲ ಸಿಕ್ಕಿದೆ. ಇದರಲ್ಲೂ ನನಗೆ ಪೂರಾ ಆಸೆ ಉಂಟು, ನಾವು ಹೋರಾಟದಲ್ಲಿ ಇವತ್ತಲ್ಲ ನಾಳೆ ಗೆದ್ದು ಬರ್ತೇವೆ ಅಂತ. ಓಕೆ ಸರ್, ಹಾಗೆ ಇನ್ನು ನಾಳಿನ ಹೋರಾಟದ ಬಗ್ಗೆ ಮಾತನಾಡುವ, ಹೇಗಿರ್ತದೆ ನಿಮ್ಮ ಹೋರಾಟ, ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗ್ತದೆ, ಮತ್ತೆ ಯಾರೆಲ್ಲ ಬರ್ತಾರೆ ಅಂತ? ನೋಡಿ, ನಾವು ಈಗಾಗಲೇ ಎಲ್ರಿಗೂ ಅಪೀಲ್ ಮಾಡಿದ್ದೇವೆ, ಪ್ರೆಸ್ಸಲ್ಲಿ ಮಾಡಿದ್ದೇವೆ, ಹ್ಯಾಂಡ್ ಬಿಲ್ಲನ್ನು ಕೊಟ್ಟಿದ್ದೇವೆ. ನಮ್ಮ ಹತ್ರ ಹಣ ಇಲ್ಲ, ನಾವು ಒಂದೇ ಉದ್ದೇಶ ಇಟ್ಕೊಂಡಿದ್ದೆ, ಜನ ಬರಲಿ ಬರದೇ ಇರಲಿ,
ದೇಶದ ಮುಂದೆ ಅವೇರ್ನೆಸ್ ಇಡಬೇಕು. ಗುತ್ತಿಗೆದಾರ ಗುತ್ತಿಗೆ ಸಿಸ್ಟಮ್ ಅನ್ನು ನಿರ್ಮೂಲ ಮಾಡಿ ಗುತ್ತಿಗೆದಾರರನ್ನು ರೆಗ್ಯುಲರೈಸ್ ಮಾಡಿ, ನೌಕರನ್ನು ರೆಗ್ಯುಲರೈಸ್ ಮಾಡಿ ಸಮಾನ ವೇತನವನ್ನು ಕೊಡಿ, ಅವ್ರಿಗೆ ಗ್ರ್ಯಾಜ್ಯುಟಿ ಕೊಡಿ ಅಥವಾ ಪೆನ್ಷನ್ ಕೊಡಿ. ನಮ್ಮದು ಡಿಮ್ಯಾಂಡ್ ಗ್ರ್ಯಾಜ್ಯುಟಿ ಕೊಡಿ ಅಂತ, ಅವರಿಗೆ ಅವರನ್ನು ಸಮಾನ ವೇತನಕ್ಕೆ ಈಡ್ ಮಾಡಿಕೊಡಿ ಅಂತ. ಬೇರೆ ಯಾವುದು ನಿಮ್ಮ ಹತ್ರ ಕೇಳುವುದಿಲ್ಲ. ಈಗ ವರ್ಕಿಂಗ್ ಅವರು ಗುತ್ತಿಗೆದಾರರಲ್ಲಿ ಕೆಲಸ ಮಾಡುವವರಿಗೆ 12-13 ಗಂಟೆ ಮಾಡ್ತೀರಿ, ಅದೇ ಡೈಲಿ ರೆಗ್ಯುಲರ್ ಎಂಪ್ಲಾಯಿ 6 ಗಂಟೆಯೂ ಮಾಡೋದಿಲ್ಲ. ನಾನು ಎಷ್ಟೋ ಗೌರ್ಮೆಂಟ್ ಆಫೀಸಿಗೆ ಹೋಗಿದ್ದೇನೆ, ಅಲ್ಲಿ ನೋಡಿದಾಗ ಗುತ್ತಿಗೆದಾರರಿಗೆ ಜೋರು ಮಾಡಿ ಅವ್ರ ಹತ್ರ ಕೆಲಸ ಮಾಡಿಸ್ತಾರೆ ವಿನ ಅಲ್ಲೇ ಕೆಲಸ ಮಾಡುವವರು ಯಾರೂ ಇಲ್ಲ. ರೆಗ್ಯುಲರ್ ಎಂಪ್ಲಾಯಿ ಅವ್ರಿಗೆ 60,000-70,000 ಸಂಬಳ ಸಿಕ್ಕಿದ್ರು ಅವ್ರು ಯಾವುದೂ ಮಾಡೋದಿಲ್ಲ, ಬರ್ತಾರೆ ಗಪ್ಪ ಹೊಡಿತಾರೆ ಹೋಗ್ತಾರೆ. ಇದೆಲ್ಲವನ್ನು ಸರ್ವೆ ಮಾಡಿದಾಗ ನಾನು ಒಂದು ನಿರ್ಣಯಕ್ಕೆ ಬಂದಿದ್ದೆ, ಅವರಿಗೆ ನಾವು ಎಲ್ಲಿವರೆಗೆ ಹೋರಾಟ ಮಾಡೋದಿಲ್ಲ ಅಲ್ಲಿವರೆಗೆ ಏನೂ ಸಿಕ್ಕುವುದಿಲ್ಲ. ಈಗ ನಾನು ಎಷ್ಟೋ ಟ್ರೇಡ್ ಯೂನಿಯನ್ಗಳಿಗೆ ಅಪ್ರೋಚ್ ಮಾಡಿ, ಸರ್ ನೀವು ಇದಕ್ಕೆ ಒಂದು ಇದು ಮಾಡಿ ಅಂತ, ಅವರು ಮುಂದೆ ಬರುವುದಕ್ಕೆ ತಯಾರಿಲ್ಲ. ಸರ್ಕಾರದ ಎದುರು ನಾವು ನಿಲ್ಲೋಕೆ ತಯಾರಿಲ್ಲ ಅಂತ. ನಮ್ಮದು ಸರ್ಕಾರಕ್ಕೆ ನಾನು ಹೆದರೋದಿಲ್ಲ. ನೋಡಿ, ನಾಳೆ ನೀವು ನನ್ನನ್ನು ಅರೆಸ್ಟು ಮಾಡ್ಬೋದು, ನಾನು ಅದಕ್ಕೆ ಹಿಂದೋಗೋದಿಲ್ಲ. ನಂದು ಇಷ್ಟೇ, ನಾನು ಸಾಯಬೇಕಾದ್ರೆ ಮೊದಲು ಅವರಿಗೊಂದು ರೆಗ್ಯುಲರೈಸ್ ಆಗಬೇಕು, ಅವರಿಗೊಂದು ಒಳ್ಳೆಯದಾಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದೇನೆ. ನಾಳೆ 8:00 ನನ್ನ ಇದು ಹಂಗರ್ ಸ್ಟ್ರೈಕ್ ಉಪವಾಸ ಸತ್ಯಾಗ್ರಹವನ್ನು ನನ್ನ ಗುರುಗಳ ಹೆಸರಲ್ಲಿ ಮಾಡ್ತಾ ಇದ್ದೇನೆ. ಅದನ್ನು ಕಂಟಿನ್ಯೂ 5 ಗಂಟೆವರೆಗೆ ಮಾಡ್ತೆ. ಒಂದು ವೇಳೆ DC ಅಥವಾ ಡೆಪ್ಯೂಟಿ DC ಬಂದು ನಮ್ಮ ಹತ್ರ ಮೆಮರಂಡಮ್ ಕೊಟ್ಟು ಆಶ್ವಾಸನೆ ಕೊಟ್ಟರೆ ನಾನು ವಿಡ್ರಾ ಮಾಡ್ತೆ. 5 ಗಂಟೆಗೆ ಅವರು ಬರದೇ ಇದ್ದರೂ ಕೂಡ ನಾವು ಕ್ಲೋಸ್ ಮಾಡ್ತೇವೆ. ನಾವು ಅನಂತರ ನಾವು ಬೇರೆ ಬೇರೆ ಕಡೆ ಹೋಗೋಕ್ಕುಂಟು. ಪ್ರತಿ ಇಡೀ ಕರ್ನಾಟಕದ್ದು 1.5 ತಿಂಗಳಲ್ಲಿ ಮುಗಿಸ್ಬೇಕಂದ್ರೆ ಡಿಸ್ಟಿಕ್ ಲೆವೆಲಲ್ಲಿ, ಅನಂತರ ಫ್ರೀಡಮ್ ಪಾರ್ಕಲ್ಲಿ ಖಂಡಿತವಾಗಿಯೂ ಮಾಡ್ತೇನೆ. ನನ್ನ ಆವಾಗ ಎಷ್ಟು ಜನ ಇಡೀ ಕರ್ನಾಟಕದ ಜನರು ಬಂದೇ ಬರ್ತಾರೆ, ಇದು ಮಾಡಿಯೇ ಮಾಡ್ತೇವೆ. ಇದು ನಂದು ಏನು ನಾನು ಈಗಲೂ ಹೇಳೋದಿಷ್ಟೇ ಈ ಮಾಧ್ಯಮದ ಮುಖ, ಪ್ರತಿಯೊಬ್ಬರು ನಿಮ್ಮ ಕೆಲಸ ಮಾಡುವವರು ನೀವು ಬರಬೇಕಾಗಿಲ್ಲ, ನಿಮ್ಮ ಹೆಂಡತಿ ಮಕ್ಕಳನ್ನು ಕಳಿಸ್ಕೊಡಿ, ನಿಮ್ಮ ಕಷ್ಟವನ್ನು ಮೀಡಿಯಾದ ಮುಂದೆ ಹೇಳಿ. ನೋಡಿ, ನಮ್ಗೆ 10,000 ಸಂಬಳದಲ್ಲಿ ನಾವು ಹೇಗೆ ಇವತ್ತು ಪೆಟ್ರೋಲ್ ಬೆಲೆ ಏರಿದೆ, ಎಣ್ಣೆ ಬೆಲೆ ಇದೆ, ಎಲ್ಲವೂ ಏರಿದೆ, ಮನೆ ಬಾಡಿಗೆ ಕೊಡಬೇಕು. ಇವತ್ತು ಹೆಚ್ಚಿನವರಿಗೆ ಗುತ್ತಿಗೆದಾರರವರಿಗೆ ಮನೆ ಮಾಡೋಕ್ಕೆ ಲೋನ್ ಯಾರೂ ಕೊಡೋದಿಲ್ಲ, ಯಾಕಂದರೆ ಅವರ ಜಾಬ್ ಗ್ಯಾರಂಟಿ ಇಲ್ಲ. ಇದು ಗುತ್ತಿಗೆದಾರರು ಬರೀ ಗೌರ್ಮೆಂಟಲ್ಲ, ಪ್ರೈವೇಟಲ್ಲೂ ಎಷ್ಟೋ ಜನ ಇದ್ದಾರೆ, IT ಇಂಡಸ್ಟ್ರಿಯಲ್ಲೂ ಇದ್ದಾರೆ, ಅವರ ಪ್ರಾಬ್ಲಮ್ ಸೇಮ್. ಆದರೆ IT ಇಂಡಸ್ಟ್ರಿಯಲ್ಲಿ ಏನಾಗ್ತದೆ, ಅವರಿಗೆ ಸಮಾನ ಒಂದು ವೇತನ ಕೊಡ್ತಾರೆ, ಯಾಕಂದರೆ ಅಲ್ಲಿ ಸಿಸ್ಟಮ್ ಬೇಕೆ, ಫಾರಿನ್ ಕಂಪನಿಗಳಿರ್ತವೆ. ಇಲ್ಲಿ ನಮ್ಮ ಭಾರತದ ಮಾಲೀಕರು ಬರೀ ತಮ್ಮ ಸ್ವಾರ್ಥವನ್ನು ಮಾತ್ರ ನೋಡ್ತಾರೆ, ಇನ್ನೊಬ್ಬರ ಸ್ವಾರ್ಥಕ್ಕೆ ಅವರು ಇದಕ್ಕೆ ಹೋಗುವುದಿಲ್ಲ. ಓಕೆ, ಅವರಿಗೂ ಕೂಡ ನೌಕರರು ಕೂಡ ಒಂದು ಈ ಮುಷ್ಕರದಲ್ಲಿ ಭಾಗಿಯಾಗಬೇಕೆಂಬ ಮನಸ್ಸು ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ನಮ್ಮ ಕೆಲಸ ಹೋಗ್ತದೆ ಅನ್ನುವಂಥ ಹೆದರಿಕೆಯಿಂದ ಅವರು ಹಿಂಜರಿತಾರೆ ಅಂತ ಅನಿಸ್ತದೆ ಅಲ್ವಾ ಮುಷ್ಕರಕ್ಕೆ ಬರಲಿಕ್ಕೆ? ಅಂದರೆ ಈಗ ನಮ್ಮ ದೇಶದಲ್ಲಿ ನಮ್ಮ 85 ಟ್ರೇಡ್ ಯೂನಿಯನ್ ಇತ್ತು, ವೆಟರ್ನ್ ಟ್ರೇಡ್ ಯೂನಿಯನ್ ಆಫ್ ದ ನೇಷನ್. ಆವಾಗ ಏನಿತ್ತು, ಟ್ರೇಡ್ ಯೂನಿಯನ್ನು ಜನರಿಗಾಗಿ ಕೆಲಸ ಮಾಡ್ತಿತ್ತು. ಈಗ ಟ್ರೇಡ್ ಯೂನಿಯನ್ ಏನು ಮಾಡಿದೆ, ತನ್ನ ಕುರ್ಚಿ ಅಂದರೆ ಅವರಿಗೆ ಪಾರ್ಲಿಮೆಂಟಲ್ಲಿ ಒಂದು ಸೀಟ್ ಬೇಕು, ಅದರ ಬಿಟ್ಟು ಬೇರೆ ಯಾವುದು ವರ್ಕರ್ ಬಗ್ಗೆ ಯೋಚನೆ ಮಾಡೋದಿಲ್ಲ. ಮತ್ತು ವರ್ಕರ್ ಮುಷ್ಕರಕ್ಕೆ ಕರೆದ್ರೆ ಅವ್ರಿಗೆ ಕೆಲಸಕ್ಕೆ ಏನಾದರೂ ಆದರೆ ಇವರು ಅವರಿಗೆ ಸಹಾಯ ಮಾಡೋಕ್ಕೆ ಹೋಗೋದಿಲ್ಲ. ಇಲ್ಲಿ ನಾನು ಯಾವುದೇ ಒಂದು ಪ್ರತಿಭಟನೆ ಮಾಡಲಿ, ಯಾರು ಡ್ಯೂಟಿಯಲ್ಲಿದ್ದಾರೋ ಅವರು ಬರಬಾರ್ದು, ಅವರ ಹೆಂಡತಿ ಮಕ್ಕಳನ್ನು ಕಳಿಸಿ, ಅವರಿಗೂ ಮಾನವ ಹಕ್ಕಲ್ಲಿ ರೈಟ್ ಉಂಟು. ಇದು ನಮ್ಮ ಈ ಹೋರಾಟ ಮಾನವ ಹಕ್ಕಲ್ಲಿ ಬರ್ತದೆ, ಅದರಿಂದ ಮಾನವ ಹಕ್ಕಿನ ಪ್ರಕಾರವೇ ನಾನು ಹೋರಾಟ ಮಾಡ್ತೇವೆ. ಯಾರಿಗೂ ತೊಂದರೆ ಆಗಬಾರ್ದು, ಯಾರ ಕೆಲಸವೂ ಹೋಗಬಾರ್ದು, ಇದು ನಮ್ಮದು ಒಂದು ಉದ್ದೇಶ ಆಗಿರ್ತದೆ. ನಾಳೆ ಎಷ್ಟು ಜನ ಬರ್ತಾರೆ ಏನು ಬರ್ತಾರೆ ನಾನು ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ನಮ್ಮಲ್ಲಿ ನಿಮ್ಗೆ ಗೊತ್ತುಂಟು, ಯಾವುದೇ ರಾಜಕೀಯ ಪಕ್ಷದ ಯಾವುದೇ ಒಂದು ಪ್ರೋಗ್ರಾಮ್ ಇಟ್ಟರೆ ಅವರನ್ನು ಕರ್ಕೊಂಡು ಬರ್ತಾರೆ ಲಾರಿಯಲ್ಲಿ ಬಸ್ಸಲ್ಲಿ ಹಣ ಕೊಟ್ಟು. ನಮ್ಮಲ್ಲಿ ಅಂಥ ಹಣ ಇಲ್ಲ, ನಾವು ಬಡವರು. ಮಾಹಿತಿ ಸೇವಾ ಸಮಿತಿಯಲ್ಲಿ ಯಾವುದೇ ಡೊನೇಷನ್ ನನಗೆ ಏನೂ ಇಲ್ಲ. ಈಗ ನಾನೇ, ನನಗೇನಾದರೂ ಕನ್ಸಲ್ಟಿಂಗ್ ಬಂದರೆ ಅದರಲ್ಲಿ ನಾವು ಖರ್ಚು ಮಾಡಿ ಇವರಿಗೆ ತೋರಿಸ್ತೇವೆ ಅಷ್ಟೇ. ನಮಗೇನು ಹೆಸರು ಬರಬೇಕು, ಪ್ರೆಸಿಡೆಂಟ್ ಅವಾರ್ಡ್ ಬರಬೇಕಂತ ಯಾವುದೇ ಉದ್ದೇಶದಿಂದ ಇದನ್ನು ಮಾಡೋದಿಲ್ಲ. ನಾನು ಹುಟ್ಟು ಬಂದಲ್ಲಾಗಾಯಿತು, ಬಡ ಜನರಿಗೆ ಹೋರಾಟ ಮಾಡಬೇಕಂತ ಬಂದಿದ್ದೇನೆ, ಅದು ಕಂಟಿನ್ಯೂ ಮಾಡುತ್ತೆ. ವರ್ಕರಿಗಾಗಿ ನಾನು ಜೀವ ಕೊಡೋದಕ್ಕೂ ಸಿದ್ಧನಿದ್ದೇನೆ, ಅದರಲ್ಲಿ ಯಾವುದೇ ರೀತಿಯಲ್ಲಿ ನಾನು ಹಿಂದೆ ಹೋಗುವ ವ್ಯಕ್ತಿ ಅಲ್ಲ. ಓಕೆ ಸರ್, ನಿಮ್ಮ ಕರ್ತವ್ಯವನ್ನ ನೀವು ಮಾಡ್ತಾ ಇದ್ದೀರಾ. ಅದೇ ರೀತಿ ನಾಳೆ ಯಾರು ಬರಲಿ ಬರದೇ ಇದ್ರೆ ನಿಮ್ಮ ಹೋರಾಟವನ್ನ ನೀವು ಮಾಡ್ತೀರಾ. ನೀವು ಒಬ್ಬರೇ ಆದ್ರೂ ಬೆಳಿಗ್ಗೆ ಇಷ್ಟು 8 ಗಂಟೆಯಿಂದ 5 ಗಂಟೆ ತನಕ ನೀವು ನಿಮ್ಮ ಹೋರಾಟ ಮಾಡ್ತೀರಾ. ಅದೇ ರೀತಿ ಸರ್, ನೆಕ್ಸ್ಟ್ ಎಲ್ಲಿ ನೀವು ಆಗ ಕರೆ ಬಂದಾಗ ಹೇಳಿದ್ರೆ, ನೆಕ್ಸ್ಟ್ ಮಂಗಳೂರಲ್ಲಿ 19 ನಾನು ಫಿಕ್ಸ್ ಮಾಡಿದ್ದೆ. ಆದ್ರೆ ನನಗೆ ಬಾಂಬೆಯಿಂದ ಕೆಲವು ಕಡೆಯಿಂದ ಕಾಲ್ ಬಂದಿದೆ, ಯಾಕೆ ನಮ್ಮದಲ್ಲಿ ಕೆಲವೆಲ್ಲ ವರ್ಕ್ ಉಂಟು, ಅಲ್ಲಿ ಆ ದಿವಸಕ್ಕೆ ಮಾಡೋಕ್ಕಾಗೋದಿಲ್ಲ, 3 ಕನ್ಸ್ಯೂಮರ್ ಕೋರ್ಟ್ ಕೇಸಸ್ ಉಂಟು. ಅದಕ್ಕಾಗಿ ನಾನು ಹೇಳು 9 ಅಲ್ಲಿ ಮಂಗಳೂರಲ್ಲಿ ಸರ್ಕ್ಯುಲೇಷನ್ ನಾನು ಕೊಡ್ತೇನೆ. ಅಲ್ಲಿ ತುಂಬ ಜನರು ಅಟೆಂಡ್ ಆಗ್ತಾರೆ ಹೇಳಿದ್ದಾರೆ, ಅಲ್ಲಿ ನಾವು ಮಾಡ್ತಾ ಇದ್ದೇವೆ. ಓಕೆ, ಮಂಗಳೂರು ನಂತರ ಬೇರೆ ಕಡೆ ಎಲ್ಲ ಕಡೆ ಡಿಸ್ಟಿಕ್ ಎಲ್ಲ ಕರ್ನಾಟಕದ ಪ್ರತಿಯೊಂದು ಡಿಸ್ಟಿಕ್ಗೆ ಹೋಗಿ ನಾನು ಮಾಡ್ತೇನೆ.
ಕೋಲಾರಲ್ಲಿ ಫಿಕ್ಸ್ ಆಗಿದೆ, ಮತ್ತೆ ಕೋಲಾರ ಬಳ್ಳಾರಿಯಲ್ಲಿ ಫಿಕ್ಸ್ ಆಗಿದೆ. ಎಲ್ಲ ಕಡೆಯಲ್ಲಿ ಎಲ್ಲೆಲ್ಲಿ ಇದ್ದಾರೆ ನಮ್ಮ ಕನೆಕ್ಷನ್ ಅವರೆಲ್ಲರೂ ಫಿಕ್ಸ್ ಮಾಡ್ತಾ ಇದ್ದಾರೆ. ಅದೇ ಪ್ರಕಾರ ನಾನು ಹೋಗ್ತೆ. ಕೋವಿಡಿಂದಾಗಿ ಇಷ್ಟು ದಿನ ಲೇಟ್ ಆಯಿತು, ಮತ್ತೀಗ ನಮಗೆ ಜೂನ್ ಒಳಗೆ ನನಗೆ ಹೇಗಾದರೂ ಮಾಡಿ ಕಂಪ್ಲೀಟ್ ಮಾಡಬೇಕಂತ ಉದ್ದೇಶ ಉಂಟು. ಒಂದು ವೇಳೆ ನಮಗೆ ಫಲಾನ್ ಇದರಲ್ಲಿ ಯಾವುದೇ ರಿಸಲ್ಟ್ ಸಿಕ್ಕಲೇ ಇಲ್ಲ ಅಂತಾದರೆ ನಾನು ಖಂಡಿತ ಹೋಗಿ ರಾಮಲೀಲಾ ಮೈದಾನದಲ್ಲಿ ಸಂಪೂರ್ಣ ಕ್ರಾಂತಿ ಅಂತ ನಾನು ಕೈಕೊಳ್ತೆ. ಜನರು ಬರಲಿ ಬಿಡಲಿ ಅಥವಾ ಸರ್ಕಾರ ನನ್ನನ್ನು ಅರೆಸ್ಟ್ ಮಾಡಿದರೂ ನನಗೆ ಯಾವುದೇ ತೊಂದರೆ ಇಲ್ಲ. ನಾನು ದೇಶಕ್ಕಾಗಿ ವರ್ಕರಿಗಾಗಿ ಹೋರಾಟ ಮಾಡ್ತೇನೆ. ಓಕೆ ಸರ್, ಹಾಗೆ ನಾಳೆ ನಿಮ್ಮ ಮೊದಲನೇ ಪ್ರತಿಭಟನೆ ಅಥವಾ ಇದಕ್ಕಿಂತ ಮುಂಚೆ ಮಾಡಿದ್ದೀರಾ ನೀವು ಉಡುಪಿಯಲ್ಲಿ? ಉಡುಪಿಯಲ್ಲಿ ಸಾಧಾರಣ 8 ಪ್ರತಿಭಟನೆ ಮಾಡಿದ್ದೇನೆ. ಫಸ್ಟ್ 2015 ESAಗಾಗಿ ಕಾರ್ಮಿಕ ವಿಮಾ ಯೋಜನೆಯಲ್ಲಿ ಹಾಸ್ಪಿಟಲಿಗೆ ಕಾರ್ಮಿಕ ವಿಮಾ ಯೋಜನೆಯವರು 60 ಕರೋಡ್ ರೂಪಾಯಿಯನ್ನು ಕೊಡಲಿಲ್ಲ. ಅದಕ್ಕೆ ESA ಬಂದಾಯಿತು. ವರ್ಕರಿಗೆ ಬಂದಾದಾಗ ನಾನು ಪ್ರತಿಭಟನೆ ಮಾಡಿ 10 ದಿವಸದಲ್ಲಿ ಎಲ್ಲ ಹಾಸ್ಪಿಟಲಲ್ಲಿ 60 ಕರೋಡ್ ಸಿಕ್ಕುವ ಹಾಗೆ ಮಾಡಿದೆ. ಅದೇ ರೀತಿಯಲ್ಲಿ 2018 20 ಕರೋಡ್ ಬಾಕಿ ಇತ್ತು, ಅದನ್ನು ಆಗಲೂ ನಾನು ಮಾಡಿದ್ದೆ. ಅನಂತರ ಪ್ರೈಸ್ ರೈಸ್ನ ಬಗ್ಗೆ ಪ್ರತಿಭಟನೆ ಮಾಡಿದೆ. ಲಾಸ್ಟಾಗಿ 2020 ಸೇಮ್ ಪ್ರಾಬ್ಲಮ್ ಬಂದಾಗ ಕೋವಿಡ್ ಪೀರಿಯಡಲ್ಲಿ ಎಷ್ಟೋ ಜನರಿಗೆ ತೊಂದರೆ ಆಯಿತು. ESAದು ಹಣ ಕೊಟ್ಟಲಿಲ್ಲ, ಮತ್ತು ಅವರು ಟ್ರೀಟ್ಮೆಂಟ್ ಆಗಲೂ ಮಾಡಿದ್ದೆ. ಆಗಲೂ ಸಾಧಾರಣ 500 ಜನ ಲೇಡೀಸ್ ಬಂದಿದ್ದರು, ಅವರ ಪ್ರಾಬ್ಲಮ್ ಇರ್ತಿತ್ತು. ಅದನ್ನು ಕೂಡ ವಿದಿನ್ 5 ಡೇಸಲ್ಲಿ ಇದು ಮಾಡಿದ್ದೇವೆ. ಮತ್ತು ESA ಹಾಸ್ಪಿಟಲ್ ಬೇಕಂತ ನಾನು ಇದು ಮಾಡ್ತಾ ಇದ್ದೆ. ನನಗೆ ಸರ್ಕಾರದಿಂದ ಎಲ್ಲ ಲೆಟ್ರ್ ಬಂದಿದ್ದೆ, 200 ಪೇಜಿದ್ದು. ಅದರಲ್ಲಿ ಕ್ಲಿಯರ್ ಕೊಟ್ಟಿದ್ದೆ ಎಷ್ಟು ವೇಕೆನ್ಸಿ ಬಾಕಿ ಉಂಟು, ಯಾಕಾಗಿದ್ದಲ್ಲ. ಅದನ್ನು ನಾನು ಹೋರಾಟ ಮಾಡ್ತಾ ಇದ್ದೇನೆ. ಇವತ್ತಿನವರೆಗೆ ಇಡೀ ಉಡುಪಿಯಲ್ಲಿ ವರ್ಕರ್ ಬಗ್ಗೆ ಹೋರಾಟ ಮಾಡಿದ್ದು ಮಾಹಿತಿ ಸೇವಾ ಸಮಿತಿ. ಅದರ ಮೊದಲು ಕಾಮನ್ ಪೀಪಲ್ ನಮ್ಮದೇ ಇತ್ತು, ಅದನ್ನು ಮರ್ಜ್ ಆಯಿತು. ಬಿಟ್ಟು ಬೇರೆ ಯಾರೂ ವರ್ಕರ್ ಬಗ್ಗೆ ಇವತ್ತಿನವರೆಗೆ ಹೋರಾಟ ಮಾಡಿದ್ದು ನಾನು ನೋಡಲಿಲ್ಲ. ಓಕೆ ಸರ್, ಹಾಗೇನು ನಮ್ಮ ಈ ಕಾರ್ಯಕ್ರಮದ ಮೂಲಕ ನೀವೇನಾದರೂ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಳ್ಳೋದಿದ್ರೆ ಮಾಡ್ಬೋದು ಸರ್, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಮ್ಮ ಇಷ್ಟ ಅಂದರೆ ನಾನು ನಮ್ಮ ಮಾನ್ಯ ಚೀಫ್ ಮಿನಿಸ್ಟರ್ ಆದ ಬೊಮ್ಮಾಯಿ ಸರ್ ಹಾಗೂ ನಮ್ಮ ದೇಶದ ಪ್ರಧಾನಮಂತ್ರಿಯಾದ ಮೋದಿಯವರಿಗೆ ವರ್ಕಿಂಗ್ ಕ್ಲಾಸಿನ ಸೆಕ್ಯೂರಿಟಿಯನ್ನು ನೀವು ಕೊಡ್ತೀರಂತ ಯಾವ ಪ್ರತಿಯೊಂದು ಮೀಟಿಂಗಲ್ಲಿ ಪ್ರತಿಯೊಂದು ಟಿ ವಿಯಲ್ಲಿ ಹೇಳಿದ್ದೀರಿ. ಅದರಿಂದ ಗುತ್ತಿಗೆದಾರ ಔಟ್ಸೋರ್ಸಿಂಗ್ ಅಥವಾ ಕಾಂಟ್ರಾಕ್ಟ್ ಲೇಬರನ್ನು ಬಂದ್ ಮಾಡಿ ಅವರಿಗೆ ರೆಗ್ಯುಲರೈಸ್ ಮಾಡಿ ಸಮಾನ ವೇತನವನ್ನು ಸುಪ್ರೀಂ ಕೋರ್ಟ್ ಈಗಾಗಲೇ ಪಾಸ್ ಮಾಡಿದೆ. ಅದನ್ನು ದಯವಿಟ್ಟು ನೀವು ಮಾಡಬೇಕು. ಒಂದು ಸಮಾನ ವೇತನ ಅಷ್ಟೇ ಅಲ್ಲ, ಅವರಿಗೆ ಗ್ರ್ಯಾಜುಯಿಟಿ ಪೆನ್ಷನ್ ನಾವು ಕೇಳುವುದಿಲ್ಲ. ಅವರಿಗೆ ಗ್ರ್ಯಾಜುಯಿಟಿಯನ್ನು ಕೊಡಿ, ಅವರ ಸಂಸಾರಕ್ಕೆ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ. ಇದು ನೀವೇ ಹೇಳಿದಿರಿ ಸೋಷಿಯಲ್ ಸೆಕ್ಯೂರಿಟಿ ನಾನು ಮಾಡುತ್ತೆ ಪ್ರತಿ ಒಂದು ವರ್ಕರಿಗಂತ ಮೋದಿಯವರು ಲಾಸ್ಟ್ ವೀಕಲ್ಲೂ ಕೂಡ ಮನದ ಮಾತಲ್ಲಿ ಹೇಳಿದ್ದಾರೆ. ಅದು ಅಲ್ಲದೆ ಶ್ರೀ ಬೊಮ್ಮಯ್ಯನವರು ಮೊನ್ನೆ ಕೂಡ ಹೇಳಿದ್ದಾರೆ, ನಾವು ಸೋಷಿಯಲ್ ಸೆಕ್ಯೂರಿಟಿ ಅವರಿಗೆ ಎಲ್ಲವನ್ನೂ ಮಾಡ್ತೇವೆ ಗುತ್ತಿಗೆಯಲ್ಲಿ. ಅದರಿಂದ ನೀವು ಇದನ್ನು ದೂರ ಮಾಡಬೇಡಿ. ಇದರ ಬಗ್ಗೆ ನೀವು ಲೇಬರ್ ಡಿಪಾರ್ಟ್ಮೆಂಟಿಗೆ ಆರ್ಡರ್ ಮಾಡಿ, ಪ್ರತಿಯೊಂದು ಗುತ್ತಿಗೆದಾರ ಕಂಪನಿ ಎಲ್ಲೆಲ್ಲಿ ಇದ್ದಾರಾ ಸರ್ವೆ ಮಾಡಿ ನಿಮಗೆ ರಿಪೋರ್ಟ್ ತೆಕ್ಕೊಂಡು ಅವರಿಗೆ ಇದು ಗ್ರ್ಯಾಜುಯೇಟಿಯನ್ನು ಕೊಡುವ ಹಾಗೆ ಸಮಾನ ವೇತನವನ್ನು ಕೊಡುವ ಹಾಗೆ ನೀವು ಮಾಡಬೇಕು. ಸುಪ್ರೀಂ ಕೋರ್ಟಲ್ಲಿ ಈಗಾಗಲೇ ಪಾಸ್ ಆಗಿದೆ. ನಮ್ಮ ಭಾರತ ಸರ್ಕಾರ ಬಿಲ್ ಅಮೆಂಡ್ಮೆಂಟ್ ಮಾಡಿ ತಂದಿದ್ದಾರೆ. 3 ವರ್ಷ ಕೆಲಸ ಮಾಡಿದವನಿಗೆ ಗ್ರ್ಯಾಜುಯೇಟಿ ಕೊಡಲೇಬೇಕು. ಈವನ್ ಇನ್ನು ಡೊಮೆಸ್ಟಿಕ್ ವರ್ಕರಿಗೂ ಕೂಡ ಅವರಿಗೆ ESA ಪ್ರೊವಿಡೆಂಟ್ ಫಂಡು ಗ್ರ್ಯಾಜುಯೇಟಿಯನ್ನು ಕ್ಯಾಲ್ಕುಲೇಟ್ ಮಾಡಬೇಕಂತ ನಮ್ಮ ಕಾನೂನಲ್ಲಿ ಬಂದಿದೆ. ಮೂರನೇದಾಗಿ ಟೈಮಿಂಗ್ ವರ್ಕಿಂಗ್ ಅವರ್ಸಲ್ಲಿ ಅವರಿಗೆ ಅವರು ಈಗ ವರ್ಕಿಂಗ್ ಅವರ್ಸ್ 8 ಗಂಟೆ ಇರ್ತದೆ, 1 ಅವರ್ ಬ್ರೇಕ್ ಅಂದರೆ 9 ಅವರ್ ಆಗ್ತದೆ. ಈಗ ಹೊಸ ಅಮೆಂಡ್ಮೆಂಟ್ ಪ್ರಕಾರ 12 ಗಂಟೆ ಮಾಡಬೇಕಂತ ಅದನ್ನು ಈಗ ಸುಪ್ರೀಂ ಕೋರ್ಟ್ ತಡೆ ಆಜ್ಞೆ ಮಾಡಿದೆ. ಅದನ್ನು ನೀವು ಏನುಂಟ ನೀವು ವರ್ಕಿಂಗ್ ಅವರ್ ಹೆಚ್ಚು ಮಾಡ್ಬೋದು, ಆದರೆ ಹೋಗೋ ಬರುವ ಸಾರಿಗೆ ಸಿಸ್ಟಮ್ ಸರಿ ಇಲ್ಲ. ಒಬ್ಬ ವ್ಯಕ್ತಿ ಬೆಳಿಗ್ಗೆ 6 ಗಂಟೆ ಹೋದರೆ ರಾತ್ರಿಗೆ 12 ಗಂಟೆ ಆಗಿದ್ರೆ ಅವನ ಸಂಸಾರವನ್ನು ನೋಡೋದು ಬೇಡವಾ? ಅದಕ್ಕಾಗಿ ಇದು ವರ್ಕಿಂಗ್ ಅವರ್ ನಿಮ್ಮ ಕಾನೂನಲ್ಲ, ಇಡೀ ವರ್ಲ್ಡ್ ಕಾನೂನು ಮಾಡಿದೆ. ಪ್ರತಿಯೊಬ್ಬ ವರ್ಕಿಂಗ್ ಇಂತಿಷ್ಟೇ ಕೆಲಸವನ್ನು ಮಾಡಬೇಕು, ಅದಕ್ಕಿಂತ ಹೆಚ್ಚು ಮಾಡಿದರೆ ಅವನ ಜೀವಕ್ಕೆ ಅಪಾಯ ಉಂಟಂತ ಎಷ್ಟೋ ವರ್ಲ್ಡ್ ರಿಪೋರ್ಟ್ಗಳು ಬರ್ತವೆ. ಆದ್ದರಿಂದ ವರ್ಕಿಂಗ್ ಅವರ್ ಹೆಚ್ಚು ಮಾಡೋದಕ್ಕೆ ಸರ್ಕಾರ ಹೋಗಬಾರ್ದು. ಇದು ಪ್ರತಿಯೊಬ್ಬ ವರ್ಕರ್ ಪ್ರಾಬ್ಲಮ್ಮು, ದೇಶದ ಪ್ರಾಬ್ಲಮ್ಮು. ಆದ್ದರಿಂದ ದಯವಿಟ್ಟು ವರ್ಕಿಂಗ್ ಅವರ್ಸ್ ಚೇಂಜ್ ಮಾಡಬೇಡಿ. ಇದ್ದದ್ದು ಏನುಂಟು ಅದನ್ನು ಸರಿಯಾಗಿ ಮಾಡಿ ಪ್ರೊಡಕ್ಟಿವಿಟಿ ಮಾಡುವಂಥದ್ದು ತೆಕ್ಕೊಳ್ಳೋದು ನಿಮ್ಮ ಧರ್ಮ, ವರ್ಕರ್ ಧರ್ಮ ಅಲ್ಲ. ಅವರಿಗೆ ಎಲ್ಲ ಫೆಸಿಲಿಟಿ ಕೊಟ್ಟರೆ 100% ಪ್ರೊಡಕ್ಟಿವಿಟಿ ಕೊಡ್ತಾರೆ. ಅದು ಅಲ್ಲದೆ ಸರಿಯಾದ ಸಂಬಳ ಕೊಟ್ಟರೆ ಈಗ ನೋಡಿ ನಮ್ಮ ಸರ್ಕಾರಿ ಡಿಪಾರ್ಟ್ಮೆಂಟಲ್ಲಿ ಎಲ್ಲರೂ ಹಣ ಕೊಡದೆ ಯಾವ ಕೆಲಸವನ್ನು ಮಾಡುವುದಿಲ್ಲ. ಆದರೆ ಮಾಹಿತಿ ಸೇವಾ ಸಮಿತಿ ಈಗಾಗಲೇ ಆಂಟಿ ಕರಪ್ಷನ್ ಮೂಮೆಂಟಲ್ಲಿ ಎಷ್ಟೋ ಜನರಿಗೆ ನಾವು ಇದು ಮಾಡಿದ್ದೇವೆ. ಈಗಲೂ ಸರ್ಕಾರಕ್ಕೆ ಮೋದಿಯವರಿಗೆ ಏನು ಹೇಳೋದು, ಈ ಕರಪ್ಷನ್ ಸಿಸ್ಟಮನ್ನು ಬಂದ್ ಮಾಡಿ, ಗುತ್ತಿಗೆದಾರರ ಸಿಸ್ಟಮನ್ನು. ಇದು ಗುತ್ತಿಗೆದಾರರು ಬಂದದ್ದೇ ಕರಪ್ಷನಿಂದ. ಆದ್ದರಿಂದ ಗುತ್ತಿಗೆದಾರರ ವರ್ಡನ್ನು ತೆಗೆದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡಿ ರೆಗ್ಯುಲರೈಸ್ ಮಾಡಿ
ನಿಮ್ಗೆ ಪರ್ಸನಲ್ ಮ್ಯಾನೇಜರ್ ಇಡ್ಬೋದು, ಎಚ್ ಆರ್ ಮ್ಯಾನೇಜರ್ ಇಟ್ಟು ಸಿಸ್ಟಮಲ್ಲಿ ಮಾಡ್ಬೋದು. ಇದಕ್ಕೆ ಯಾವುದೇ ಕಷ್ಟ ಇಲ್ಲ. ನಿಮಗೆ ಬೇಕಾದಷ್ಟು ಹಣ ಸಿಗ್ತದೆ. ಟ್ಯಾಕ್ಸ್ ಪೇಯ್ಡ್ ಮನಿಯಲ್ಲಿ ನೀವು ಖರ್ಚು ಮಾಡು, ನಿಮ್ಮ ಸ್ವಂತ ಹಣದಲ್ಲ. ದಯವಿಟ್ಟು ಚೀಫ್ ಮಿನಿಸ್ಟ್ರು ಹಾಗೂ ಪ್ರಧಾನಮಂತ್ರಿ ಬೇಡಿಕೆ ಅಂದರೆ ನಮ್ಮ ಬೇಡಿಕೆಯನ್ನು ಈಡೇರ್ಕೊರಿ. ಮುಂದೆ ನಾವು ಪ್ರತಿಭಟನೆ ಮಾಡದಿದ್ದಾಗಿ ನೋಡಿ. ಅಂದರೆ ನಮ್ಗೆ ವರ್ಕರ್ ಸುಖವೇ ನಮ್ಮ ಸುಖ. ನೀವು ಹೇಳ್ತೀರಿ ವರ್ಕರಿಗಾಗಿ ದೇಶ ಉಂಟು ಅಂತ. ಇವತ್ತು ವರ್ಕರ್ ಇಲ್ಲದಿದ್ದರೆ ನಮ್ಮ ದೇಶ ನಡೆಯುವುದಿಲ್ಲ. ಅದನ್ನು ಪ್ರತಿಯೊಂದು ವರ್ಕರು ಅನ್ಎಂಪ್ಲಾಯ್ಮೆಂಟ್ ಸಾಲ್ವ್ ಮಾಡಬೇಕಾದ್ರೆ ರೆಗ್ಯುಲರೈಸ್ ಮಾಡಲೇಬೇಕು. ನೀವು ಇವತ್ತು 80% ಅನ್ಎಂಪ್ಲಾಯ್ಮೆಂಟ್ ನಾವು ಕಾಣ್ತಾ ಇದ್ದೇವೆ. ಅದನ್ನು ಸಾಲ್ವ್ ಮಾಡಬೇಕಾಯ್ತು. ಇದನ್ನು ಈಗ ನಾಳೆ ಗುತ್ತಿಗೆದಾರರ ಕೆಲಸ ತೆಗೆದ್ರೆ ಅವರು ಅನ್ಎಂಪ್ಲಾಯ್ಮೆಂಟ್ ಆಗ್ತಾರೆ. ನೀವು ಸಾಲ್ವ್ ಮಾಡೋದಿಲ್ಲ. ಬರೀ ರಾಜಕೀಯ ಪಕ್ಷಗಳು ಬರೀ ಓಟಿಗಾಗಿ ನೀವು ಮಾಡಬೇಡಿ. ದೇಶದ ಸೇವೆಗಾಗಿ ನೀವು ಕೆಲಸ ಮಾಡಿ. ನಮಗೆ ಮೋದಿಯವರ ಮೇಲೆ ವಿಶ್ವಾಸ ಉಂಟು, ಸೊಬ್ಬಮ್ಮಯ್ಯನವರ ಮೇಲೆ ವಿಶ್ವಾಸ ಉಂಟು. ಇದು ಕೇವಲ ನಾನು ಕರ್ನಾಟಕದ ಮಾತು ಹೇಳುವುದಿಲ್ಲ, ಈವನ್ ಮಹಾರಾಷ್ಟ್ರಕ್ಕೂ ಹೋಗ್ತೇವೆ. ಎಲ್ಲ ಕಡೆಯಲ್ಲಿ ಇದನ್ನು ಪ್ರಚಾರ ಮಾಡಿ ಗುತ್ತಿಗೆದಾರ ಎಂಬ ವರ್ಡ್ ಅನ್ನು ತೆಗೆಯುವುದಕ್ಕೆ ನಾವು ತುಂಬಾ ಪ್ರಯತ್ನ ಮಾಡ್ತೀರಾ. ಅದೇ ರೀತಿ ಸರ್, ತಾವು ನೌಕರರಿಗೆ ಒಂದು ನ್ಯಾಯವನ್ನ ಕೊಡಿಸುವಂತ ಕೆಲಸ ಮಾಡ್ತಾ ಇದ್ದೀರಾ. ಹಾಗೆ ನಾಳಿನ ನಿಮ್ಮ ಹೋರಾಟ, ಹಾಗೆ ಮುಂಬರುವಂತ ನಿಮ್ಮ ಹೋರಾಟ ಸಂಪೂರ್ಣವಾಗಿ ಯಶಸ್ವಿ ಕಾಣಲಿ ಅಂತ ನಾವು ಹೇಳ್ತಾ ಇದ್ವಿ. ಹಾಗೆ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ಸರ್ ತಮಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಡಿಬೇಟ್ ಅವರ್. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜ್ವರ್ಡ್ 24x7.